ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 9/11/2022 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಯಾವ್ದಕ್ಕೆ ಸಂಬಂಧಿದೆ ಅಂದ್ರೆ, ಈಗ ನೋಡ್ರಿ ಫ್ರಗೈಲ್ ಎಕೋಸಿಸ್ಟಮ್ ಏನಿದೆ ಹಿಮಾಲಯದಲ್ಲಿ, ಅಲ್ಲಿಗೆ ಏನ್ ಮಾಡ್ತಿದಾರಪ್ಪ ಅಂದ್ರೆ CSIR ಮತ್ತೆ NGRIR ಅವರು ಕೂಡ್ಕೊಂಡು ಏನ್ ಮಾಡ್ತಿದ್ರೆ ಅಂದ್ರೆ, ಒಂದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಈಗಿರುವಂತ ಸಿಸ್ಟಮ್ ಅನ್ನ ಏನಪ್ಪ ಅಂದ್ರೆ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾವೀಗೇನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಿದೀವಿ. ಸೊ ಈಗ ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡ್ತಿದಾರಲ್ಲ, ಇದು ಯಾವ್ದ್ರ ಮುನ್ನೆಚ್ಚರಿಕೆ ಕ್ರಮವಾಗಿ ಅಪ್ಪಂದ್ರೆ ಪ್ರವಾಹಗಳಿರ್ಬೋದು ಅಥವಾ ಈಗ ರಾಕ್ ಸ್ಲೈಡ್ಸ್ ಅಂದ್ರೆ ಅವಾಗವಾಗ ಕಲ್ಲುಗಳೇನು ಸ್ಲೈಡ್ಸ್ ಆಗ್ತಿರ್ತವೆ, ದೊಡ್ಡ ದೊಡ್ಡ ಬಂಡೆಗಳು, ಅದ್ರ ವಿರುದ್ಧ ಇರ್ಬೋದು. ಸೊ ನೋಡ್ರಿ, ಅವಲಾಂಚಸ್ ಅಂದ್ರೆ ಏನಪ್ಪ ಅಂದ್ರೆ ಹಿಮಪಾತ ಅನ್ನೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅವಲಾಂಚಸ್ ಅಂತ ಕರಿತೀವಿ. ಸೊ ಹಿಮಪಾತನು ಕೂಡ ಬೇಗ ಮುಂಚೆ ಗೊತ್ತಾಗ್ಲಿ ಅಂತ ಏನಪ್ಪ ಅಂದ್ರೆ ಈ ತರದ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಈಗ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇದಕ್ಕೋಸ್ಕರ ಏನಪ್ಪ ಅಂದ್ರೆ NGRI ನ್ಯಾಷನಲ್ ಜಿಯೋಗ್ರಫಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತೆ CSIR ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಏನ್ ಮಾಡ್ತಿದಾರಪ್ಪ ಅಂದ್ರೆ, ಇಬ್ರು ಕೂಡಿ ಒಂದು ಸ್ಟಡಿ ಮಾಡಿ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಏನ್ ಮಾಡ್ತಿದಾರೆ ಅಂದ್ರೆ ಹಿಮಾಲಯನ್ ಸ್ಟೇಟ್ಸ್ ಅಂದ್ರೆ ಹಿಮಾಲಯದ ರಾಜ್ಯಗಳು ಏನಿದೆಯಲ್ಲ ಅಲ್ಲಿ ಇದನ್ನೇನಪ್ಪ ಅಂದ್ರೆ ಈಗ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಅಗೇನೆಸ್ಟ್ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಹಿಮಾಲಯದ ರಾಜ್ಯಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ತುಂಬಾ ಬೇಗ ಪ್ರವಾಹ ಉಂಟಾಗ್ಬಿಡುತ್ತೆ. ಸೊ ಇವಾಗ ಏನಿರುತ್ತಪ್ಪ ಅಂದ್ರೆ ಪ್ರವಾಹ ಇರಲ್ಲ, ಇನ್ನೊಂದಿಷ್ಟು ಸಮಯಕ್ಕೆ ಏನಾಗುತ್ತಂದ್ರೆ ಪ್ರವಾಹ ಉಂಟಾಗುತ್ತೆ, ಆ ಸಡನ್ ಪ್ರವಾಹವನ್ನು ತಡೆಯೋದಕ್ಕೋಸ್ಕರ. ಆಮೇಲೆ ಬಂಡೆಗಳ ಸ್ಲೈಡಿಂಗ್ ಏನಾಗುತ್ತೆ ಅಥವಾ ಬಂಡೆಗಳು ಏನ್ ಜಾರುತ್ತಲ್ಲ ಅದನ್ನು ನಿಲ್ಲಿಸೋದಕ್ಕೋಸ್ಕರ. ಜೊತೆ ನೋಡ್ರಿ, ಲ್ಯಾಂಡ್ ಸ್ಲಿಪ್ಸ್ ಅಂದ್ರೆ ಈಗ ಭೂ ಕುಸಿತ ಆಗುತ್ತಲ್ಲ, ಗುಡ್ಡ ಕುಸಿತ, ಭೂ ಕುಸಿತ, ಅದನ್ನ ತಪ್ಪಿಸೋದಕ್ಕೋಸ್ಕರ. ಆಮೇಲೆ ನೋಡ್ರಿ, ಗ್ಲೇಷಿಯರ್ ಲೇಕ್ ಬರ್ಸ್ಟ್. ಸೊ ಗ್ಲೇಷಿಯರ್ ಲೇಕ್ ಬರ್ಸ್ಟ್ ಅಂದ್ರೆ ಯಾವ್ದೋ ಒಂದು ಗ್ಲೇಷಿಯರ್ ಕರಿಗೆ ಏನಾಗತ್ತಪ್ಪ ಅಂದ್ರೆ ಅದು ನದಿಯಾಗಿ ಅದು ತುಂಬಾ ದೊಡ್ಡದಾಗಿ ಪ್ರವಾಹ ಉಂಟು ಮಾಡುತ್ತಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಕೇದಾರನಾಥದಲ್ಲಿ ಆಗಿದ್ದು ಕೂಡ ಏನಪ್ಪ ಅಂದ್ರೆ 2014 ಆಗಿತ್ತಲ್ಲ, ಅವಾಗ ಕೂಡ ಏನಪ್ಪ ಅಂದ್ರೆ ಗ್ಲೇಷಿಯರ್ ಲೇಕ್ ಬರ್ಸ್ಟೇ ಆಗಿತ್ತು. ಹಾಗಾಗಿ ಈ ತರದ ಒಂದು ಪ್ರವಾಹಗಳನ್ನ ನಿಲ್ಲಿಸೋದಕ್ಕೋಸ್ಕರ, ಜೊತೆಗೆ ನೋಡ್ರಿ ಅವಲಾಂಚಸ್ ಅಂದ್ರೆ ಹಿಮಪಾತವನ್ನು ನಿಲ್ಲೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಅವರು ಅಡಾಪ್ಟ್ ಮಾಡ್ಕೋತಿದ್ದಾರೆ. ಸೊ ನೋಡ್ರಿ, ಇತ್ತೀಚೆಗೆ ಏನಪ್ಪ ಅಂದ್ರೆ ಚಮೋಲಿ ಅಲ್ಲಿ ಏನಪ್ಪ ಅಂದ್ರೆ ಡಿಸಾಸ್ಟರ್ ಆಗಿದೆಲ್ಲ, ಅಂತ ಏನು ವಿಪತ್ತುಗಳಿದೆಯಲ್ಲ ಮುಂದೆ ಬರಬಾರ್ದು ಅಂತ ಅವರು ಈಗ ಈ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಈಗ ನಮ್ಮ ಹತ್ರ ಯಾವ್ದಾದ್ರು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇಲ್ಲ ಅಂತಂದ್ರೆ, ಸೊ ನೋಡ್ರಿ ಈಗೂ ಸಹ ಏನಪ್ಪ ಅಂದ್ರೆ ನಮ್ಮಲ್ಲಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದೆ, ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಜಿಯೋ ಫಿಸಿಕಲ್ ಮತ್ತೆ ಸೆಸಿಮಾಜಿಕಲ್ ಅಬ್ಸರ್ವೇಷನ್ ಮೂಲಕ ಏನ್ ಮಾಡ್ತೀವಪ್ಪ ಅಂದ್ರೆ ಕಂಡುಹಿಡಿತೀವಿ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ನಮಗೆ ಇನ್ನೂವರೆಗೆ ಗೊತ್ತಾಗೋದು ಏನಂದ್ರೆ ಎಷ್ಟು ಮಿನಿಮಮ್ ಥ್ರೆಶೋಲ್ಡ್ ಹೇಳ್ಬೇಕು ಅಂದ್ರೆ, ಈಗ ನೋಡ್ರಿ ಜಿಯೋ ಫಿಸಿಕಲ್ ಮತ್ತೆ ಸೆಸಿಮಾಲಜಿಕಲ್, ಸೆಸಿಮಾಲಜಿ ಅಂದ್ರೆ ಈಗ ಈ ಭೂಮಿಯ ಪದರಗಳು ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೆಸಿಮಾಲಜಿ ಅಂತೀವಿ. ಸೊ ಎಷ್ಟು ಮಿನಿಮಮ್ ಥ್ರೆಶೋಲ್ಡ್ ಇರಬೇಕು ಅವಾಗ ನಮಗೆ ಏನಪ್ಪ ಅಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಗೊತ್ತಾಗುತ್ತೆ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಜೊತೆಗೆ ನೋಡ್ರಿ, ಎಷ್ಟು ಡಿಸ್ಟೆನ್ಸ್ ಇಂದ ನಾವೇನಪ್ಪ ಅಂದ್ರೆ ಈ ಅರ್ಲಿಂಗ್ ವಾರ್ನಿಂಗ್ ಸಿಸ್ಟಮ್ ಅನ್ನ ಡಿಟೆಕ್ಟ್ ಮಾಡಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ 50 ಕಿಲೋಮೀಟರ್ಸ್ ಇಂದ ಇದನ್ನ ನಾವೇನಪ್ಪ ಅಂದ್ರೆ ಕಂಡುಹಿಡಿಬಹುದಾ ಅಥವಾ 20 ಕಿಲೋಮೀಟರ್ಸ್ ಇಂದ ಇದನ್ನ ನಾವು ಕಂಡುಹಿಡಿಬಹುದಾ. ಯಾಕಂದ್ರೆ ಎಷ್ಟು ದೂರದಿಂದ ಕಂಡುಹಿಡಿತೀವಲ್ಲ ಅಷ್ಟು ನಮ್ಗೆ ಏನಪ್ಪ ಅಂದ್ರೆ ಸಮಯ ಸಿಗುತ್ತೆ. ಅಷ್ಟು ನಮ್ಗೆ ಯಾವ್ದಕ್ಕೆ ಸಮಯ ಸಿಗುತ್ತೆ ಅಂದ್ರೆ ನಮ್ಮಲ್ಲಿರುವಂತ ಜನರನ್ನ ಕಾಪಾಡೋದಕ್ಕೆ, ಆಮೇಲೆ ಜೀವಿಗಳನ್ನ ಕಾಪಾಡೋದಕ್ಕೆ ನಮ್ಗೇನಪ್ಪ ಅಂದ್ರೆ ಸಮಯ ಸಿಗುತ್ತೆ. ಹಾಗಾಗಿ ಈ ಡಿಸಾಸ್ಟರ್ ಅನ್ನ ಕಂಡುಹಿಡಿಯಕ್ಕೆ ಎಷ್ಟು ದೂರದಿಂದ ಕಂಡುಹಿಡಿಬಹುದು ಮತ್ತೆ ಎಷ್ಟು ಥ್ರೆಶೋಲ್ಡ್ ಲಿಮಿಟ್ ಅಲ್ಲಿ ಅಂದ್ರೆ ಎಷ್ಟು ಮೈನರ್ ಬ್ರೇಕ್ ಆದ್ರೂ ಸಹ ಅಥವಾ ಮೈನರ್ ಲಕ್ಷಣಗಳು ಸಿಕ್ಕರೂ ಸಹ ಏನಪ್ಪ ಅಂದ್ರೆ ಕಂಡುಹಿಡಿಬಹುದಲ್ಲ, ಅದು ನಮ್ಗೆ ಇನ್ನೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ನೋಡ್ರಿ, ಚಮೋಲಿ ಇನ್ಸಿಡೆಂಟ್ ಏನಾಗಿದೆಲ್ಲ ಅದಕ್ಕೆ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಚಮೋಲಿ ಇನ್ಸಿಡೆಂಟ್ಸ್ಗಿಂತ 10 ಟೈಮ್ಸ್ ಏನಾದ್ರೂ ಕಡಿಮೆ ಇದ್ರೆ, ಅಂದ್ರೆ ಚಮೋಲಿ ಇನ್ಸಿಡೆಂಟ್ ಏನಾಯ್ತಲ್ಲ ಅದ್ರ 10 ಪಟ್ಟು ಕಡಿಮೆ ಇದ್ದಾಗ ಸಹ ನಮ್ಗೇನಪ್ಪ ಅಂದ್ರೆ ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಸಿಗ್ಬೇಕು. ಅದಕ್ಕೋಸ್ಕರ ಏನ್ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ ಅದನ್ನ ನಾವೀಗ ಏನ್ ಮಾಡ್ತಿದ್ವಿ ಅಂದ್ರೆ ಇನ್ಸ್ಟಾಲ್ ಮಾಡ್ತಿದ್ವಿ. ಸೊ ಇನ್ಸ್ಟಾಲ್ ಮಾಡಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಇನ್ಸ್ಟಾಲ್ ಮಾಡಿ ಬಹುಬೇಗ ವಿಪತ್ತು ಏನ್ ಬರುತ್ತಲ್ಲ ಅದನ್ನ ಕಂಡುಹಿಡಿತಿದ್ವಿ ಅಂತ ಈಗ NGRI ಡೈರೆಕ್ಟರ್ VM ತಿವಾರಿ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ವಿಜ್ಞಾನಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಲೊಕೇಶನ್ಸ್ ನ ಕಂಡುಹಿಡಿದಿದ್ದಾರೆ. ಎಲ್ಲಂದ್ರೆ ಉತ್ತರಾಖಂಡ್ ಮತ್ತೆ ನೋಡ್ರಿ ಈ ಉತ್ತರಾಖಂಡದಲ್ಲಿ ಏನಪ್ಪ ಅಂದ್ರೆ ಡೆನ್ಸಿಫಿಕೇಶನ್ ಮಾಡೋದಕ್ಕೆ, ಅಂದ್ರೆ ಏನೀಗ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಒಂದೇ ಕಡೆ ಅಥವಾ ಬೇರೆ ಬೇರೆ ಕಡೆ ಡೆನ್ಸಿಫಿಕೇಶನ್ ಮಾಡೋದಕ್ಕೆ ಕೆಲವೊಂದಿಷ್ಟು ಲೊಕೇಶನ್ಸ್ ಅಥವಾ ಜಾಗಗಳನ್ನ ಕಂಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೆಸಿಮೋಮೀಟರ್ಸ್ ಮತ್ತೆ ರಿವರ್ ಗೇಜಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ಸ್ಟಾಲ್ ಮಾಡ್ತಾರೆ. ಸೊ ನೋಡ್ರಿ, ಆಲ್ರೆಡಿ ಅಲ್ಲಿ ಏನಪ್ಪ ಅಂದ್ರೆ 60 ಸೆಸಿಮೋಮೀಟರ್ ಮತ್ತೆ ರಿವರ್ ಗೇಜಸ್ ಇದೆ, ಅದನ್ನ 100 ಮಾಡ್ತಿದ್ದಾರೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಯಾಕೆ ಈ ಸೆಸಿಮೋಮೀಟರ್ ಮತ್ತೆ ರಿವರ್ ಗೇಜ್ ಅನ್ನ 100 ಮಾಡ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಈಗ ನದಿ ಹರಿತಿದೆಯಲ್ಲ ಆ ಪಾತ್ರದಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ಯಾಚ್ಮೆಂಟ್ಸ್ ಏರಿಯಾ ಅಂತ ಇರುತ್ತೆ. ಸೊ ನೋಡ್ರಿ, ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಏನಪ್ಪ ಅಂದ್ರೆ ಈಗ ಮಳೆ ಬೀಳ್ಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ನದಿ ಹರಿತಿದೆ ಅಂದ್ರೆ ಇದ್ರ ಅಕ್ಕಪಕ್ಕದಲ್ಲಿ ನೀರಾಗಿದೆಯಲ್ಲ, ನೀರು ಮಳೆ ಬಿದ್ದಿದ್ದೆಲ್ಲ ನೀರು ಬಂದು ಇಲ್ಲಿ ಸೇರುತ್ತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ. ಸೊ ಈ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನಾವು ಏನಪ್ಪ ಅಂದ್ರೆ ಈ ತರದ ಸೆಸಿಮೋಮೀಟರ್ಸ್ ಮತ್ತು ಗೇಜಸ್ ಅನ್ನ ಕೂಡಿಸೋದ್ರಿಂದ ಇನ್ ಕೇಸ್ ಇಲ್ಲೇನಾದ್ರೂ
ನೀರಿನ ಏರಿಕೆ ಜಾಸ್ತಿ ಆದರೆ ಅಲ್ಲೇನಾಗತ್ತಪ್ಪ ಅಂದ್ರೆ ಸಡನ್ ಪ್ರವಾಹ ಆಗುತ್ತೆ ಅಥವಾ ಸಡನ್ ಆಗಿ ಅಲ್ಲಿ ಪ್ರವಾಹ ಆಗುತ್ತಲ್ಲ, ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾನಿಟರ್ ಮಾಡ್ಬೋದು. ಅದಕ್ಕೋಸ್ಕರ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಈ ಸೆಸಿಮೋಮೀಟರ್ ಮತ್ತೆ ರಿವರ್ ಗೇಜಸ್ ಅನ್ನ ಈ ನದಿಯಲ್ಲಿ ನದಿ ರಿವರ್ ಕ್ಯಾಚ್ಮೆಂಟ್ ಏರಿಯಾ ಏನಿದೆಯಲ್ಲ ಅಲ್ಲಿ ಏನ ಮಾಡ್ತಿದಾರೆ ಅಂದ್ರೆ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಇದನ್ನ ಮಾಡ್ತಿರೋ ಉದ್ದೇಶ ಹೇಳಿದೆ, ಈಗೇನಪ್ಪ ಅಂದ್ರೆ 5 ಸೆಂಟಿಮೀಟರ್ ರೈನ್ಫಾಲ್ ಆದ್ರೆ ಅಥವಾ ಗ್ಲೇಸಿಯರ್ ಮೆಲ್ಟ್ ಆದ್ರೆ ಇದೇನಾಗಲ್ಲ ಅಂದ್ರೆ ವಿಪತ್ತಾಗಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಏನಪ್ಪ ಅಂದ್ರೆ ಹೆವಿ ರಾಕ್ ಫಾಲ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಸಡನ್ ಆಗಿ ಏನಪ್ಪ ಅಂದ್ರೆ ಬಂಡೆಗಳು ಏನಪ್ಪ ಅಂದ್ರೆ ದರೆ ಗುಡುಡ್ತಾ ಇದ್ವು, ಅದ್ರ ಜೊತೆ ಜೊತೆಗೆ ಲೇಕ್ ಬಸ್ಟ್ ಆಯ್ತು ಅಂದ್ರೆ ಅವಾಗ ಏನಾಗತ್ತಪ್ಪ ಅಂದ್ರೆ ಮ್ಯಾಶಿವ್ ಫ್ಲಡ್ಡಿಂಗ್ ಅಂದ್ರೆ ತುಂಬಾ ದೊಡ್ಡ ಪ್ರವಾಹ ಆಗುತ್ತೆ. ಇದರಿಂದ ಏನಂದ್ರೆ ನಮಗೆ ಅಲ್ಲಿರುವಂತ ಜನಜೀವನಕ್ಕೆ ಅಸ್ತವ್ಯಸ್ತ ಆಗ್ಬೋದು. ಅದಕ್ಕೋಸ್ಕರ ಈಗ ಸೈಂಟಿಸ್ಟ್ ಏನ್ ಡಿಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ನಾವು ಇಡಬೇಕು ಅಂದ್ರೆ ಎಷ್ಟು ದೂರದಿಂದ ನಮ್ಗೆ ಏನಪ್ಪಾ ಅಂದ್ರೆ ಈ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಏನಿದೆಯಲ್ಲ ಇದು ನಮಗೆ ಗುರುತು ಬರಬೇಕು. ಫಾರ್ ಎಕ್ಸಾಂಪಲ್ 50 ಕಿಲೋಮೀಟರ್ ಇಂದ ನಾವು ಇದನ್ನ ಏನಪ್ಪಾ ಅಂದ್ರೆ ಕಂಡುಹಿಡಿಬೇಕಾ, ಅಥವಾ ಜಸ್ಟ್ 5 ಕಿಲೋಮೀಟರ್ ಇಂದ ನಾವು ಇದನ್ನ ಕಂಡುಹಿಡಿಬೇಕಾ, ಅಥವಾ ಎಷ್ಟು ಕಿಲೋಮೀಟರ್ ಇದ್ರೆ ಇದೇನಪ್ಪ ಅಂದ್ರೆ ನಮಗೆ ಸೇಫ್ಟಿಯನ್ನ ಒದಗಿಸುತ್ತೆ ಅಂತ ಈಗ ಅವರು ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಆಮೇಲೆ ಎಷ್ಟು ಥ್ರೆಶೋಲ್ಡ್ ಲಿಮಿಟ್ ಅನ್ನ ಇಡ್ಬೇಕಂತ ಅವ್ರೀಗ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನೋಡ್ರಿ ಈ ಇನ್ಸ್ಟ್ರೂಮೆಂಟ್ಸ್ ಏನಿದಾವಲ್ಲ ಈ ಸಾಮಗ್ರಿಗಳು ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಈ ಮೂಲ ಸೌಕರ್ಯದ ಏನು ಪ್ರಾಜೆಕ್ಟ್ಸ್ ಗಳಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳು, ಫಾರ್ ಎಕ್ಸಾಂಪಲ್ ನೋಡ್ರಿ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟ್ಸ್ ಇರುತ್ತಲ್ಲ ಅದನ್ನ ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈಗ ಸೈಂಟಿಸ್ಟ್ ಏನಪ್ಪ ಅಂದ್ರೆ ಈ ವಿಪತ್ತನ್ನ ಏನಪ್ಪ ಅಂದ್ರೆ 30-40 ಕಿಲೋಮೀಟರ್ ದೂರದಿಂದನೇ ಕಂಡುಹಿಡಿಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎಕ್ಸಾಕ್ಟ್ಲಿ ಏನಪ್ಪ ಅಂದ್ರೆ 30-40 ಕಿಲೋಮೀಟರ್ ದೂರ ಏನಾದ್ರೂ ವಿಪತ್ತು ಆಗ್ತಿದ್ರೆ ಅದನ್ನ ಈಗ ಕಂಡುಹಿಡಿಬಹುದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಏನ್ ಸೆಸಮಿಕ್ ವೇವ್ಸ್ ಇದೆಯಲ್ಲ ಅದೇನಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗುತ್ತೆ, ರಿವರ್ಕ್ಕಿಂತ ತುಂಬಾ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಇದೊಂದು ಅಡ್ವಾಂಟೇಜಸ್ ಆಗಿದೆ. ಸೊ ನೋಡ್ರಿ ಭೂಮಿಯ ಕೆಳಗಡೆ ಏನು ಪದರಗಳಿರುತ್ತಲ್ಲ ಆ ಭೂಪದರಗಳೇನಪ್ಪ ಅಂದ್ರೆ ತುಂಬಾ ಬೇಗ ಮೂವ್ಮೆಂಟ್ ಆಗೋದ್ರಿಂದ ಈ ಆಕ್ಚುಲಿ ನದಿ ಬರೋದ್ಕಿಂತ ಮುಂಚೆ ಅಥವಾ ಪ್ರವಾಹ ಬರೋದ್ಕಿಂತ ಮುಂಚೆ ನಮ್ಗೇನಪ್ಪ ಅಂದ್ರೆ 30-40 ಕಿಲೋಮೀಟರ್ ಮುಂಚೆನೆ ಗೊತ್ತಾಗೋದ್ರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿರುವಂತ ಜನರನ್ನ ಪ್ರಾಣಿ ಪಕ್ಷಿಗಳನ್ನ ಮತ್ತೆ ಕ್ರೂಷಿಯಲ್ ಫ್ಯಾಕ್ಟರ್ಸ್ ಏನೇನಿದೆ ಅದನ್ನ ಏನಪ್ಪ ಅಂದ್ರೆ ಒಂದು ಸೇಫ್ಟಿ ಸ್ಥಳಕ್ಕೆ ಅಥವಾ ಒಂದು ಏನಪ್ಪ ಅಂದ್ರೆ ಸುರಕ್ಷಿತವಾದ ಜಾಗಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಸ್ಥಳಾಂತರ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎನ್ ಜಿ ಆರ್ ಐ ದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಈಗ ಮಷಿನ್ ಲರ್ನಿಂಗ್ ಅನ್ನ ಕಲಿತಿದ್ದಾರೆ. ಯಾವ್ದಕ್ಕಂದ್ರೆ ಈ ಡಿಟೆಕ್ಷನ್ ಏನಾಗುತ್ತಲ್ಲ ಪ್ರಭಾವ ಏನಾಗುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಇನ್ನೂ ಬೇಗ ಕಂಡುಹಿಡಿಯೋದಕ್ಕೋಸ್ಕರ ಅಥವಾ ಇನ್ನೂ ಬೇಗ ತಿಳ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಮಷಿನ್ ಲರ್ನಿಂಗ್ ಅನ್ನ ಕಲಿತಿದ್ದಾರೆ. ಸೊ ನೋಡ್ರಿ ಎಷ್ಟು ಬೇಗ ನಮಗೆ ಪ್ರಭಾವ ಬರೋದು ಗೊತ್ತಾಗತ್ತಲ್ಲ ಅಷ್ಟು ನಾವೇನಪ್ಪ ಅಂದ್ರೆ ವಿಪತ್ತಿನಿಂದ ಪಾರಾಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನೇನು ಕಾಸ್ಟ್ ಎಫೆಕ್ಟಿವ್ ಮೆಜರ್ಸ್ ಇದೆಯಲ್ಲ ಅದನ್ನು ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅದೇನಪ್ಪ ಅಂದ್ರೆ -20 ಡಿಗ್ರಿ ಸೆಲ್ಸಿಯಸ್ ಅಲ್ಲೂ ಕೆಲಸ ಮಾಡೋಂಗೆ ಅದನ್ನೇನಪ್ಪ ಅಂದ್ರೆ ತಯಾರ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ನೋಡ್ರಿ ಎನ್ ಜಿ ಆರ್ ಐ ಮತ್ತೆ ಸಿ ಎಸ್ ಐ ಆರ್ ದವರು ಏನ್ ಮಾಡ್ತಿದಾರೆ ಅಂದ್ರೆ ಒಟ್ಟಿಗೆ ಕೊಲಾಬ್ರೇಟ್ ಆಗಿ ಕೂಡಿ ಈ ಹಿಮಾಲಯನ್ಸ್ ರಾಜ್ಯಗಳ ಏನಿದೆಯಲ್ಲ ಆ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಪ್ರವಾಹ ಆಗೋದಿರಲಿ, ಅರ್ಥ್ಕ್ವೇಕ್ ಆಗೋದಿರಲಿ, ಅಥವಾ ರಾಕ್ ಸ್ಲೈಡಿಂಗ್ ಆಗೋದಿರಲಿ, ಅವಲಾಂಚಸ್ ಆಗೋದಿರಲಿ, ಈ ತರದ ಇನ್ಸಿಡೆಂಟ್ಸ್ ಏನಪ್ಪ ಅಂದ್ರೆ ಬೇಗ ಗುರುತಾಗಂಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೋತಿದ್ದಾರೆ. ಸೊ ನೋಡ್ರಿ ಇವೆಲ್ಲ ಫ್ರಾಗೈಲ್ ಎಕೋಸಿಸ್ಟಮ್, ಈ ಹಿಮಾಲಯನ್ ಏನಿದೆಯಲ್ಲ ಇದೊಂದು ಫ್ರಾಗೈಲ್ ಎಕೋಸಿಸ್ಟಮ್ ಆಗಿದ್ರಿಂದ ಯಾವಾಗ ಏನಪ್ಪ ಅಂದ್ರೆ ಪ್ರಭಾವ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಏನಿದೆಯಲ್ಲ ಈ ಒಂದು ಸ್ಥಳಕ್ಕೆ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಇರೋದೇನಪ್ಪ ಅಂದ್ರೆ ಇದು ಒಂದು ಏಜ್ ಕನ್ಸೆಂಟ್ ಬಗ್ಗೆ ಇರೋದು. ಸೊ ನೋಡ್ರಿ ಇದು ಪೋಕ್ಸೋ ಕಾಯ್ದೆ ಬಗ್ಗೆ ಇರೋದು. ಇಲ್ಲೇನು ಹೇಳ್ತಿದಾರೆ ಅಂದ್ರೆ ಶುಡ್ ದ ಏಜ್ ಆಫ್ ದ ಕನ್ಸೆಂಟ್ ಬಿ ಚೇಂಜ್ ಫಾರ್ ದ ಅಡೋಲ್ಸೆಂಟ್ಸ್, ಅಂದ್ರೆ ಈಗೇನ್ ವಯಸ್ಕ ಹೆಣ್ಮಕ್ಳಿಗೆ ಏನ್ ಏಜ್ ಲಿಮಿಟ್ ಅನ್ನ ಮಾಡಿದ್ರೆ 18 ವರ್ಷ, ಅದನ್ನೇನಪ್ಪ ಅಂದ್ರೆ ಚೇಂಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈಗ 18 ವಯಸ್ಸು ಏನ್ ಮಾಡಿದಾರಲ್ಲ ಅದನ್ನ ಚೇಂಜ್ ಮಾಡ್ಬೇಕಾ, ಇಲ್ಲಿ ಕನ್ಸೆಂಟ್ ಅಂದ್ರೆ ಒಪ್ಪಿಗೆ. ಸೊ ನೋಡ್ರಿ ಯಾಕೆ ಈ ಥಾಟ್ ಬರ್ತಿದೆ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ನಾನು. ಯಾಕೆ ಈ ಥಾಟ್ ಬರ್ತಿದೆ ಅಂದ್ರೆ ಪೋಕ್ಸೋ ಕಾಯ್ದೆಯಲ್ಲಿ ಕೆಲವೊಂದಿಷ್ಟು ಕಾನೂನುಗಳಿದೆ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಒಪ್ಪಿಗೆ ಬೇಕಾಗುತ್ತೆ. ಸೊ ನೋಡ್ರಿ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಯಾಕೆ ಈ ಕೇಸ್ ಬಂದಿದೆ ಅಂದ್ರೆ, ಸೊ ನೋಡ್ರಿ ನವೆಂಬರ್ 4 ಏನಪ್ಪ ಅಂದ್ರೆ ಕರ್ನಾಟಕ ಹೈಕೋರ್ಟ್ನ ಸಂಚಾರಿ ಪೀಠವಾದ ಧಾರವಾಡ ಒಂದು ಪೀಠದಲ್ಲಿ ಏನಾಗುತ್ತಂದ್ರೆ ಒಂದು ಅರ್ಜಿ ಬರುತ್ತೆ. ಆ ಅರ್ಜಿ ಏನಪ್ಪ ಅಂದ್ರೆ ಪೋಸ್ಕೋ ಆಕ್ಟ್ ಅಲ್ಲಿ ಬರುತ್ತೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್ 2012 ಏನಿದೆಯಲ್ಲ ಇದ್ರೊಳಗೆ ಬರುತ್ತೆ. ಆ ಒಂದು ಪ್ಲಾನ್ ಏನಪ್ಪ ಅಂದ್ರೆ ಡಿಸ್ಮಿಸ್ ಮಾಡ್ತಾರೆ. ಮಾಡಿ ಏನ್ ಹೇಳ್ತಾರೆ ಅಂದ್ರೆ ಹೈಕೋರ್ಟ್ನವರು ಲಾ ಕಮಿಷನ್ ಆಫ್ ಇಂಡಿಯಾ ಏನಿದೆಯಲ್ಲ ಅವ್ರು ಏನಪ್ಪ ಅಂದ್ರೆ ಈ ಏಜ್ ಕ್ರೈಟೀರಿಯಾ ಅಂದ್ರೆ ವಯಸ್ಸಿನ ಕ್ರೈಟೀರಿಯಾ ಏನಿದೆಯಲ್ಲ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಸೀರಿಯಸ್ ರೀಕನ್ಸಿಡರೇಷನ್ ಮಾಡ್ಬೇಕಂತ ಅವರು ಹೇಳ್ತಾರೆ. ಯಾಕಂದ್ರೆ ನೋಡ್ರಿ ಇಲ್ಲೇನಿರುತ್ತಪ್ಪ ಅಂದ್ರೆ ಈ ಒಪ್ಪಿಗೆ ಏನ್ ಕೊಟ್ಟಿರ್ತಾರಲ್ಲ ಅವ್ರೇನಪ್ಪ ಅಂದ್ರೆ 16 ವರ್ಷದ ವಯಸ್ಕ ಹೆಣ್ಮಗಳು ಇರ್ತಾರೆ, ಬಟ್ ಅವಳು ಕೂಡ ಏನಪ್ಪ ಅಂದ್ರೆ 18 ವರ್ಷದಕ್ಕಿಂತ ಕೆಳಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ ಅಂದ್ರೆ
ಈಗೇನ್ ಲಾ ಕಮಿಷನ್ ಒಂದು ಏಜ್ ಕ್ರೈಟೀರಿಯಾನ ಮಾಡಿದೆ, ಏನಪ್ಪಾ ಅಂದ್ರೆ 18 ವಯಸ್ಸು ಏನ್ ಮಾಡಿದ್ದಲ್ಲ ಅದನ್ನ ಮತ್ತೆ ರೀಥಿಂಕ್ ಮಾಡ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾಕೆ ಹೇಳ್ತಿದೀವಿ ಅಂದ್ರೆ ಈ ತರನಾಗಿ ಅಂತಂದ್ರೆ, ಸೊ ನೋಡ್ರಿ ಪೋಸ್ಕೋ ಕಾಯ್ದೆ ಏನಿದೆಯಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ಒಂದು ಕ್ಲಾಸ್ ಇದೆ. ಏನ್ ಕ್ಲಾಸ್ ಇದೆ ಅಂದ್ರೆ, ಸೊ ನೋಡ್ರಿ ಪೋಸ್ಕೋ ಕಾಯ್ದೆ 2012 ಪ್ರಕಾರ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಪ್ರಕಾರ ಯಾರಾದ್ರೂ 18 ವರ್ಷದ ವಯಸ್ಸಿನ ಕಮ್ಮಿ ಹೆಣ್ಮಕ್ಳಿಗೆ ಜೊತೆಗೇನಾದ್ರೂ ಸೆಕ್ಸುವಲ್ ಅಫೆನ್ಸಸ್ ಮಾಡಿದ್ರು ಅಥವಾ ಸೆಕ್ಸುವಲ್ ಆಕ್ಟ್ ಅನ್ನ ಮಾಡಿದ್ರು ಇನ್ಕ್ಲೂಡಿಂಗ್ ಹಸ್ಬೆಂಡ್, ಅಂದ್ರೆ ಅವರ ಗಂಡನು ಕೂಡ ಏನಪ್ಪಾ ಅಂದ್ರೆ ಅವ್ರ ಜೊತೆಗೆ ಸೆಕ್ಸುವಲ್ ಅಫೆನ್ಸಸ್ ಮಾಡಿದ್ರೆ ಅಥವಾ ಸೆಕ್ಸುವಲ್ ಅಸಾಲ್ಟ್ ಅನ್ನ ಮಾಡಿದ್ರೆ ಅಂಥವ್ರಿಗೆ ಏನಪ್ಪಾ ಅಂದ್ರೆ ಜೈಲು ಸೆರೆಮನೆ ವಾಸ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಎಷ್ಟು ವರ್ಷ ಸೆರೆಮನೆ ವಾಸ ಆಗುತ್ತೆ ಅಂದ್ರೆ 7 ವರ್ಷ ಕಮ್ಮಿ ಇಲ್ಲದಂತೆ ಸೆರೆಮನೆ ವಾಸ ಆಗುತ್ತೆ. ಜೊತೆಗೆ ಅದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ಜೀವಾವಧಿ ಶಿಕ್ಷೆವರೆಗೂ ಕೂಡ ಏನ್ ಮಾಡ್ಬೋದು ಅಂದ್ರೆ ಮುಂದುವರಿಸಬಹುದು. ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಅವರಿಗೆ ಫೈನ್ ಅನ್ನು ಕೂಡ ದಂಡವನ್ನು ಕೂಡ ವಿಧಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಸಮಸ್ಯೆ ಇರೋದೆಲ್ಲಪ್ಪ ಅಂದ್ರೆ, ಸೊ ನೋಡ್ರಿ ಈ ಒಂದು ಕಾಯ್ದೆಲ್ಲ ಏನಪ್ಪಾ ಅಂದ್ರೆ ಈ 18 ವರ್ಷದ ವಯಸ್ಸಕ್ಕಿಂತ ಹೆಣ್ಮಕ್ಳು ಯಾರಿರ್ತಾರಲ್ಲ ಅವ್ರ ಜೊತೆಗೆ ಯಾರು ಕೂಡ ಸೆಕ್ಸುವಲ್ ಆಕ್ಟ್ ಅನ್ನ ಮಾಡಿದ್ರು ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ ಅವರ ಹಸ್ಬೆಂಡ್ ಇದ್ರು ಸಹ ಏನಪ್ಪಾ ಅಂದ್ರೆ ಅವರಿಗೆ ಒಂದು ಶಿಕ್ಷೆ ಆಗುತ್ತೆ. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅಂದ್ರೆ 7 ವರ್ಷ ಕಮ್ಮಿ ಇಲ್ಲದಂತೆ ಅವರಿಗೆ ಶಿಕ್ಷೆ ಆಗುತ್ತೆ. ಜೊತೆಗೆ ಅದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ಜೀವಾವಧಿವರೆಗೂ ಮುಂದುವರಿಸಬಹುದು. ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ದಂಡವನ್ನು ಸಹ ವಿಧಿಸಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಈ ಹೆಣ್ಣು ಮಗಳ ಒಪ್ಪಿಗೆ ಏನಿದೆಯಲ್ಲ ಅದು ಏನಪ್ಪಾ ಅಂದ್ರೆ ಮ್ಯಾಟರ್ ಆಗಲ್ಲ. ಈಗ 18 ವರ್ಷದಕ್ಕಿಂತ ಕಮ್ಮಿ ಇದ್ರೆ ಆ ಹೆಣ್ಣು ಮಗಳ ಒಪ್ಪಿಗೆ ಏನ್ ಕೊಡ್ಬೇಕಲ್ಲ, ಕನ್ಸೆಂಟ್. ಆ ಒಪ್ಪಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಈ ಒಪ್ಪಿಗೆ ಇಲ್ಲಿ ಸಂಬಂಧ ಬರಲ್ಲ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಈ 18 ವರ್ಷದಕ್ಕಿಂತ ಕಮ್ಮಿ ಯಾರು ಇರ್ತಾರಲ್ಲ ಅವ್ರ ಮೇಲೆ ಯಾರಾದ್ರೂ ಸೆಕ್ಸುವಲ್ ಅಫೆನ್ಸಸ್ ಮಾಡಿದ್ರೆ ಈ ಒಂದು ಶಿಕ್ಷೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಈ ಒಂದು ಕೇಸಲ್ಲಿ ಏನಪ್ಪಾ ಅಂದ್ರೆ 16 ವರ್ಷದ ಹೆಣ್ಮಗಳು ಇರೋದ್ರಿಂದ ಅವಳನ್ನ ಈ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಚೈಲ್ಡ್ ಅಥವಾ ಒಂದು ಏನಪ್ಪಾ ಅಂದ್ರೆ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಯಾವ್ದಾದ್ರೂ ಸೆಕ್ಸುವಲ್ ಇಂಟರ್ ಕೋರ್ಸಸ್ ಆದ್ರೆ ಅಥವಾ ಈ ಸಂಭವಗಳಾದ್ರೆ ಅದನ್ನೇನಂತ ಟ್ರೀಟ್ ಮಾಡ್ತಾರಪ್ಪ ಅಂದ್ರೆ ರೇಪ್ ಅಂತ ಟ್ರೀಟ್ ಮಾಡ್ತಾರೆ. ಹಾಗಾಗಿ ನೋಡ್ರಿ, ಇದಕ್ಕೋಸ್ಕರ ಏನ್ ಸಿಗುತ್ತಪ್ಪ ಅಂದ್ರೆ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್, ಅಂದ್ರೆ ಕಠಿಣವಾದ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕಳೆದ 5 ವರ್ಷಗಳಿಂದ ಅಥವಾ ಕಳೆದ ಕೆಲವು ವರ್ಷಗಳಿಂದ ಏನಪ್ಪಾ ಅಂದ್ರೆ ಕೆಲವೊಬ್ರು ಏನಪ್ಪಾ ಅಂದ್ರೆ ಈ ಪ್ರೊವಿಷನ್ಸ್ ಏನಿದೆ ಅಲ್ಲ ಅದನ್ನ ಮಿಸ್ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈ ಕೋರ್ಟ್ ಒಳಗೆ ಅರ್ಜಿ ಹಾಕ್ತಾರೆ. ಏನಪ್ಪಾ ಅಂದ್ರೆ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ರೇಪ್ ಮತ್ತೆ ಕಿಡ್ನಾಪಿಂಗ್ ಕೇಸ್ ಹಾಕ್ತಾರೆ. ಬಟ್ ಏನಪ್ಪಾ ಅಂದ್ರೆ ಕೋರ್ಟ್ ಅವರು ಎಕ್ಸಾಮಿನೇಷನ್ಸ್ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ತರದ ಕೇಸ್ಗಳನ್ನ ಡಿಸ್ಮಿಸ್ ಮಾಡ್ತಾರೆ. ಜೊತೆಗೆ ಯಾರು ಕೇಸಸ್ ಅನ್ನ ಫೈಲ್ ಮಾಡಿರ್ತಾರಲ್ಲ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಶಿಕ್ಷೆನ ತಗೋತಾರೆ. ಹಾಗಾಗಿ ನೋಡ್ರಿ, ಈ ಕಾನೂನು ಏನಿದೆ ಅಲ್ಲ ಇದನ್ನೇನ್ ಮಾಡ್ತಿದಾರೆ ಅಂದ್ರೆ ಮಿಸ್ ಯೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಒಪ್ಪಿಗೆ ಸಮ್ಮತಿಸಿ ನೀವು ಏನಾದ್ರೂ ಸೆಕ್ಸುವಲ್ ಇಂಟರ್ ಕೋರ್ಸ್ ಮಾಡಿದ್ಮೇಲೆ ಆ ಹೆಣ್ಮಗಳು ಹೋಗಿ ಏನಪ್ಪಾ ಅಂದ್ರೆ ಪೋಸ್ಕೋ ಕಾಯ್ದೆಯಲ್ಲಿ ನಿಮ್ಮ ಮೇಲೆ ಕೇಸನ್ನ ಹಾಕಿದ್ರೆ ಅವಾಗ ನಿಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ತರನಾದಂತ ಅವಕಾಶಗಳಿರಲ್ಲ. ಹಾಗಾಗಿ ಇದನ್ನೇನೀಗ ಮಿಸ್ ಯೂಸ್ ಮಾಡ್ತಿದ್ರಲ್ಲ ಇದನ್ನ ನಿಲ್ಲಿಸಬೇಕು. ಅದಕ್ಕೋಸ್ಕರ ಕರ್ನಾಟಕ ಸಂಚಾರಿ ಪೀಠ ಏನ್ ಹೇಳಿದೆ ಅಂದ್ರೆ ಲಾ ಕಮಿಷನ್ಗೆ ನೀವು ಏಜ್ ಕ್ರೈಟೀರಿಯಾ ಏನಿದೆಯಲ್ಲ ಅದನ್ನ ರೀಕನ್ಸಿಡರೇಷನ್ ಮಾಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಕಾನೂನನ್ನ ಮಿಸ್ ಯೂಸ್ ಮಾಡಿದಾರೆ ಅಂದ್ರೆ, ಸೊ ನೋಡ್ರಿ ಈ ಕಾನೂನನ್ನ ಏನಪ್ಪಾ ಅಂದ್ರೆ ಬಹಳ ಸರಿ ಮಿಸ್ ಯೂಸ್ ಅನ್ನ ಮಾಡ್ಕೊಂಡಿದ್ದಾರೆ. ಇದೇ ತರನಾಗಿ ಏನಪ್ಪಾ ಅಂದ್ರೆ ಮಿಸ್ ಯೂಸ್ ಮಾಡಿದಾಗ ಕರ್ನಾಟಕ ಹೈಕೋರ್ಟ್ ಸಹ ಹೇಳಿದೆ ಈ ಕಾನೂನ ಏನಪ್ಪಾ ಅಂದ್ರೆ ಮಿಸ್ ಯೂಸ್ ಮಾಡ್ಕೋತಿದ್ದಾರೆ. ಜೊತೆಗೆ ನೋಡ್ರಿ, ಅಂತ ಕಾನೂನನ್ನ ಮಿಸ್ ಯೂಸ್ ಮಾಡ್ಕೊಂಡಾಗ ಏನ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅಥವಾ ಅವರದ್ದು ಕಾನೂನಿನ ಕ್ರಮ ತೆಗೆದುಕೊಳ್ತಾರಲ್ಲ, ಅದು ಯಾರಾದ್ರೂ ಆಗಿರ್ಲಿ, ಮೈನರ್ ಗರ್ಲ್ ಅಥವಾ ಬಾಯ್, ಅಂದ್ರೆ ಈ ಹೆಣ್ಮಗಳಾದಿರ್ಲಿ ಅಥವಾ ಹುಡುಗನಾದ್ರೂ ಆಗಿರ್ಲಿ, ಆದ್ರೆ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಂಡಾಗ ಏನಪ್ಪಾ ಅಂದ್ರೆ ಹರ್ಟ್ ಜಾಸ್ತಿ ಯಾರಿಗಾಗತ್ತಪ್ಪ ಅಂದ್ರೆ ಅವ್ರ ಫ್ಯಾಮಿಲೀಸ್ಗೆ ತುಂಬಾ ಹರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಈ ಪೇರೆಂಟ್ಸ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹುಡುಗ ಮತ್ತೆ ಹುಡುಗಿಯದ ರಿಲೇಶನ್ಶಿಪ್ ಹಾಳು ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ತರದ ಫಾಯಿಲ್ ಕೇಸಸ್ ಅನ್ನು ಕೂಡ ಫೈಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2019 ಏನಪ್ಪಾ ಅಂದ್ರೆ ಒಂದು ಸ್ಟಡಿ ಬರುತ್ತೆ. ಆ ಸ್ಟಡಿ ಹೆಸರು ಏನಪ್ಪಾ ಅಂದ್ರೆ ವೈ ಗರ್ಲ್ ರನ್ ಅವೇ ಟು ಮಾರಿ, ಯಾಕೆ ಹೆಣ್ಮಕ್ಳು ಓಡೋಗಿ ಮದ್ವೆ ಆಗ್ತಾರೆ ಅಂತ. ಸೊ ನೋಡ್ರಿ, ರಿಯಾಲಿಟೀಸ್ ಒಳಗೆ ಏನಪ್ಪಾ ಅಂದ್ರೆ ಯಾರೆಲ್ಲ ವಯಸ್ಕ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಲೀಗಲ್ಲಿ ರೆಸ್ಪಾನ್ಸಿಬಲ್ ಏಜ್ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ ಅವ್ರು 16 ಇಯರ್ಸ್ ಇದ್ರೆ 18 ವರ್ಷದವರೆಗೂ ಏನಪ್ಪಾ ಅಂದ್ರೆ ಅವ್ರಿಗೆ ಈ ಪೋಸ್ಕೋ ಕಾಯ್ದೆಯೊಳಗೆ ಅಥವಾ ಅವ್ರಿಗೆ ಏನಪ್ಪಾ ಅಂದ್ರೆ ಲೀಗಲ್ಲಿ ಅಥವಾ ಅವರು ಮೆಚೂರ್ ಮೇಜರ್ ಅಂತ ನಾವು ಕನ್ಸಿಡರೇಷನ್ ಮಾಡೋದಿಲ್ಲ. ಜೊತೆಗೆ ಈ ವಯಸ್ಸಕ್ಕಿಂತ ಕಮ್ಮಿ ಯಾರಾದ್ರೂ ಸೆಕ್ಸ್ ಅನ್ನ ಮಾಡಿದ್ರೆ ಅಥವಾ ಸೆಕ್ಸುವಲ್ ಕನ್ಸೆಂಟ್ ಅನ್ನ ಅಥವಾ ಸೆಕ್ಸುವಲ್ ಇಂಟರ್ ಕೋರ್ಸ್ ಅನ್ನ ಮಾಡಿದ್ರೆ ಅದನ್ನ ನಾವೇನಪ್ಪ ಅಂದ್ರೆ ಶಿಕ್ಷೆ ಅಂತ ಗುರುತಿಸ್ತೀವಿ. ಹಾಗಾಗಿ ಏನಪ್ಪಾ ಅಂದ್ರೆ ಅಡಲ್ಟ್ ಸೆನ್ಸ್ ಅಂದ್ರೆ ವಯಸ್ಕರಿಗೆ ಏನು ಫ್ರೀಡಮ್ ಅನ್ನ ಕೊಡ್ಬೇಕಲ್ಲ ಆ ಫ್ರೀಡಮ್ ಅನ್ನ ಕೊಡ್ತಾ ಇಲ್ಲ. ಜೊತೆಗೆ ನೋಡ್ರಿ, ಕೆಲವೊಂದು ಟೈಮ್ ಏನಪ್ಪಾ ಅಂದ್ರೆ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರ ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಹುಡುಗ ಆಗಿರ್ಲಿ ಹುಡುಗಿನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಮದುವೆನ ಮುಂದೆ ಹಾಕ್ತಾ ಹೋಗ್ತಾರೆ ಅಥವಾ ಅದು ಮದುವೆಗೆ ಏನಪ್ಪಾ ಅಂದ್ರೆ ಸಮ್ಮತಿಯನ್ನ ಕೊಡೋದಿಲ್ಲ. ಹಾಗಾಗಿ ಈ ಪೇರೆಂಟ್ಸ್ ಒಪ್ಪಿಗೆ ಕೊಡದೇ ಇರಬಹುದು ಅಥವಾ ಪೇರೆಂಟ್ಸ್ ನಮ್ಗೆ ಏನಪ್ಪಾ ಅಂದ್ರೆ ಒಪ್ಪಿಗೆ ಕೊಡದೇ ಇರೋದ್ರಿಂದ ಅಥವಾ ನಮಗೆ ಪೇರೆಂಟ್ಸ್ ಅಪೋಸ್ ಅನ್ನ ಮಾಡ್ಬೋದು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹುಡುಗರು ಅಥವಾ ಆ ಕಪಲ್ಸ್ ಏನಿರ್ತಾರಲ್ಲ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಓಡೋಗ್ತಾರೆ. ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ
ಸೊ ನೋಡ್ರಿ, ಒಂದ್ಸರಿ ಹುಡುಗ ಹುಡುಗಿ ಓಡೋದ್ಮೇಲೆ ಏನಾಗತ್ತಪ್ಪ ಅಂದ್ರೆ, ಈ ಪೊಲೀಸರು ಏನಿರ್ತಾರಲ್ಲ ಕೇಸನ್ನ ಬುಕ್ ಮಾಡ್ತಾರೆ. ಬುಕ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಈ ಯಾರು ಹುಡುಗ ಇರ್ತಾರಲ್ಲ ಅವನೇನ್ ಮಾಡ್ತಾರೆ ಅಂದ್ರೆ, ಪೋಸ್ಕೋ ಕಾಯ್ದೆ ಒಳಗೆ ರೇಪ್ ಒಳಗೆ ಅವನೇನ್ ಮಾಡ್ತಾರೆ ಅಂದ್ರೆ ಚಾರ್ಜ್ ಅನ್ನ ಮಾಡ್ತಾರೆ. ಅವ್ರ ಮೇಲೆ ಏನಪ್ಪ ಅಂದ್ರೆ ರೇಪ್ ಕೇಸ್ ಅನ್ನ ಚಾರ್ಜ್ ಮಾಡ್ತಾರೆ, ಅದು ಕೂಡ ಪೋಸ್ಕೋ ಕಾಯ್ದೆ ಒಳಗೆ. ಜೊತೆಗೆ ನೋಡ್ರಿ, ಅವ್ರು ಏನ್ ಮಾಡಿದಾರೆ ಅಂದ್ರೆ, ಅಬ್ಡಕ್ಷನ್ ವಿತ್ ಇಂಟೆಂಟ್ ಟು ಮ್ಯಾರಿ ಅಂಡರ್ ಐಪಿಸಿ, ಅಂದ್ರೆ ಆ ಹುಡುಗಿನ ಏನಪ್ಪ ಅಂದ್ರೆ ಕಿಡ್ನಾಪ್ ಮಾಡಿದಾನೆ ಯಾವ್ದಕ್ಕೋಸ್ಕರ ಅಂದ್ರೆ, ಮದುವೆ ಆಗ್ತೀನಿ ಅಂತೇಳಿ ಆ ಹುಡುಗಿನ ಕಿಡ್ನಾಪ್ ಮಾಡಿದಾನೆ ಅಂತ ಅವರು ಕೇಸಸ್ ಅನ್ನ ಹಾಕ್ತಾರೆ. ಜೊತೆಗೆ ನೋಡ್ರಿ, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಕೂಡ ಏನಪ್ಪ ಅಂದ್ರೆ ಅವ್ರ ಮೇಲೆ ಕೇಸಸ್ ಅನ್ನ ಹಾಕ್ತಾರೆ. ಹಾಗಾಗಿ ಈಗ ಏನಪ್ಪ ಅಂದ್ರೆ, ಲಾ ಕಮಿಷನ್ಸ್ಗೆ ಏನು 18 ಮಾಡಿದ್ರಲ್ಲ, ಇದನ್ನ ನೀವು ರೀಕನ್ಸಿಡರೇಷನ್ ಮಾಡ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಅಡಲ್ಟ್ಸ್ ಅಂಡ್ ಗರ್ಲ್ಸ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 15-18 ಒಳಗಡೆ ವಯಸ್ಕ ಹೆಣ್ಮಕ್ಳು ಏನಪ್ಪ ಅಂದ್ರೆ 16-18 ವರ್ಷದೊಳಗೆ ಏನಿರ್ತಾರಲ್ಲ, ಅವ್ರು ಈ ತರನಾದಂತ ಕೇಸಸ್ ಜಾಸ್ತಿ ಆಗದ್ರಿಂದ ನೀವು ರೀಕನ್ಸಿಡರೇಷನ್ ಮಾಡ್ರಿ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಜೊತೆಗೆ ನೋಡ್ರಿ, 2021 ಏನಪ್ಪ ಅಂದ್ರೆ, ಈ ಮದ್ರಾಸ್ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಬರುತ್ತೆ, ವಿಜಯಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ರಿಪಬ್ಲಿಕ್ ಕೇಸ್. ಇದ್ರೊಳಗೆ ನೋಡ್ರಿ, ಅವರು ಪೋಸ್ಕೋ ಕೇಸ್ ಅನ್ನ ಡಿಸ್ಮಿಸ್ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಈ ಪೋಸ್ಕೋ ಕೇಸ್ ಒಳಗೆ ಏನ್ ಮಕ್ಕಳಂತ ಡೆಫಿನೇಷನ್ಸ್ ಇದೆಯಲ್ಲ, ಎಸ್ಪೆಷಲಿ ನೋಡ್ರಿ Section 2D ಒಳಗೆ ಏನಪ್ಪ ಅಂದ್ರೆ, ಅದನ್ನ ನಾವು ಎಷ್ಟಂತ ಡಿಫೈನ್ ಮಾಡ್ಬೋದು ಅಂದ್ರೆ, 16 ಅಂತ ಡಿಫೈನ್ ಮಾಡ್ಬೋದು ಇನ್ಸ್ಟೆಡ್ ಆಫ್ 18. ಅಂದ್ರೆ 18 ಅಂತ ಕನ್ಸಿಡರ್ ಮಾಡಬದಲು ನಾವು 16 ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ಕೋರ್ಟ್ ಇನ್ನೂ ಒಂದು ಸಜೆಷನ್ ಏನ್ ಕೊಡುತ್ತಂದ್ರೆ, ಈ ಕನ್ಸೆನ್ಶುವಲ್ ರಿಲೇಷನ್ಶಿಪ್, ಅಂದ್ರೆ ಈಗ ಒಬ್ರು ಮತ್ತೆ ಇನ್ನೊಬ್ರು ಮಧ್ಯೆ ಏನ್ ಕನ್ಸೆನ್ಶುವಲ್ ರಿಲೇಷನ್ಶಿಪ್ ಇರುತ್ತಲ್ಲ, ಸಮ್ಮತಿಯ ಒಂದು ಸಂಬಂಧ ಇರುತ್ತಲ್ಲ, ಅಲ್ಲಿ ಏನಪ್ಪ ಅಂದ್ರೆ ಅವರ ವಯಸ್ಸಿನ ಗ್ಯಾಪ್ ಎಷ್ಟಿರಬಾರ್ದು ಅಂದ್ರೆ 5 ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ. ಯಾಕೆ ಈ ತರನಾಗಿ ಹೇಳ್ತಾರಪ್ಪ ಅಂದ್ರೆ, ಈಗ ನೋಡ್ರಿ 5 ಜಾಸ್ತಿ ಇದ್ರೆ ಏನಾಗತ್ತಂದ್ರೆ, ಈ ಯಾರು ಹೈಯರ್ ಏಜ್ ಗ್ರೂಪ್ ಅವ್ರು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರಂದ್ರೆ ಲೋವರ್ ಏಜ್ ಗ್ರೂಪ್ ಅವ್ರಿಗೆ ಜಾಸ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೆಷರ್ ಅನ್ನ ಹಾಕ್ತಾರೆ. ಆಮೇಲೆ ಅವ್ರಿಗೆ ಏನಪ್ಪ ಅಂದ್ರೆ ಫ್ರೀಡಮ್ ಇರಲ್ಲ ಅಂತ ಹೇಳ್ತಾರೆ. ಈ ಅಡ್ವಾಂಟೇಜಸ್ ಏನಿದೆ, ವಯಸ್ಸಿನ ಅಡ್ವಾಂಟೇಜಸ್ ಏನಿದೆ, ಅಡ್ವಾಂಟೇಜಸ್ ಅನ್ನ ತಗೊಂಡು ಮೇಜರ್ ಇದ್ದವರು ಮೈನರ್ ಏಜ್ ಗ್ರೂಪ್ ಮೇಲೆ ಪ್ರೆಷರ್ ಅನ್ನ ಹಾಕ್ಬಹುದು. ಹಾಗಾಗಿ ಏನಪ್ಪ ಅಂದ್ರೆ, ಈ 5 ಜಾಸ್ತಿ ಏನಪ್ಪ ಅಂದ್ರೆ ಸಮ್ಮತಿಯ ಸಂಬಂಧದಲ್ಲಿ ಗ್ಯಾಪ್ ಇರಬಾರ್ದು, ಅಥವಾ ಏನಪ್ಪ ಅಂದ್ರೆ ವಯೋಮಿತಿ ಗ್ಯಾಪ್ ಇರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಏನಾಗ್ತಿದೆ ಅಂದ್ರೆ, ಈ ಗವರ್ಮೆಂಟ್ ಡಿಸಿಷನ್ ಮೇಲೆ ನಿಂತಿದೆ ಅಂದ್ರೆ, ಈಗ ಕೋರ್ಟ್ ಮತ್ತೆ ಆಕ್ಟಿವಿಟೀಸ್ ಎಲ್ಲರೂ ಏನ್ ಹೇಳ್ತಿದಾರೆ ಅಂದ್ರೆ, ಇದೇನ್ ಪೋಸ್ಕೋ ಆಕ್ಟ್ ಅಲ್ಲಿ ನೀವು 18 ಮಾಡಿದ್ರಲ್ಲ, ಅದನ್ನ ರೀಕನ್ಸಿಡರೇಷನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಗವರ್ಮೆಂಟ್ ಅವ್ರು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಆ ಏಜ್ ಕನ್ಸೆಂಟ್ ಅನ್ನ ರೀಕನ್ಸಿಡರ್ ಮಾಡ್ಬೇಕು. ಜೊತೆಗೆ ಇತ್ತೀಚೆಗೆ ಏನಪ್ಪ ಅಂದ್ರೆ, ಚೈಲ್ಡ್ ಮ್ಯಾರೇಜ್ ಅನ್ನ ನಿಲ್ಸೋದಕ್ಕೋಸ್ಕರ ಅಥವಾ ಬಾಲ್ಯ ವಿವಾಹವನ್ನ ನಿಲ್ಸೋದಕ್ಕೋಸ್ಕರ ನೋಡ್ರಿ, ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಥವಾ ಚೈಲ್ಡ್ ಮ್ಯಾರೇಜ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಅಲ್ಲೇನಪ್ಪ ಅಂದ್ರೆ, ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ 18-21 ಕರೆಸಿದ್ದಾರೆ. ಹಾಗಾಗಿ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ, 16 ಹೆಣ್ಮಗಳು ಏನಪ್ಪ ಅಂದ್ರೆ ಒಂದು ಒಪ್ಪಿಗೆಯನ್ನ ಸೂಚಿಸ್ತಿದ್ದಾಳೆ. ಇಲ್ಲಿ ಸರ್ಕಾರದವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ, ಮದುವೆ ವಯಸ್ಸನ್ನ 21 ಕರೆಸ್ತಿದ್ದಾರೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಏನಪ್ಪ ಅಂದ್ರೆ ಡಿಸಿಷನ್ ತಗೋಬೇಕಂತೇಳಿ ಕೋರ್ಟ್ ಅವರು ಸಜೆಷನ್ ಮಾಡ್ತಿದ್ದಾರೆ. ಒಟ್ಟಾರೆ ನೋಡ್ರಿ, ಪೋಸ್ಕೋ ಕಾಯ್ದೆಯಲ್ಲಿ ಏನಪ್ಪ ಅಂದ್ರೆ, ಯಾವುದೇ ಒಂದು ಹೆಣ್ಮಗಳ ಜೊತೆಗೆ 18 ಕಡಿಮೆ ವಯಸ್ಸಿನ ಹೆಣ್ಮಕ್ಳ ಜೊತೆಗೆ ಯಾರಾದರೂ ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡಿದ್ರೆ ಅದನ್ನೇನಪ್ಪ ಅಂದ್ರೆ ರೇಪ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಸೊ ಈ ಒಂದು ಕ್ಲಾಸಸ್ ಅನ್ನ ಏನಪ್ಪ ಅಂದ್ರೆ ಈಗ ರೀಡಿಫೈನ್ ಮಾಡ್ರಿ ಅಂತ ಕೋರ್ಟ್ ಹೇಳ್ತಾ ಇದೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ, ಕಂಟೆಂಟ್ ಮಾಡರೇಷನ್ ಥ್ರೂ ಕೋ ರೆಗ್ಯುಲೇಷನ್ಸ್. ಸೊ ಇಲ್ಲಿ ನೋಡ್ರಿ, ಈಗೇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಿದಾರಲ್ಲ, ಅಲ್ಲಿ ಏನಪ್ಪ ಅಂದ್ರೆ ಕಂಟೆಂಟ್ ಅನ್ನ ಯಾವ ತರನಾಗಿ ಸೋಷಿಯಲ್ ಮೀಡಿಯಾ ರೆಗ್ಯುಲೇಟ್ ಮಾಡಬೇಕು ಅಂತೇಳಿ ಏನು ಈಗ ವಾದ ವಿವಾದಗಳಾಗ್ತಿದ್ದಿಲ್ಲ, ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಆಥರ್ಸ್, ಯಾವ ತರನಾಗಿ ಕೋ ರೆಗ್ಯುಲೇಷನ್ಸ್ ಮಾಡಬೇಕು. ಕೋ ರೆಗ್ಯುಲೇಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಇಲ್ಲಿ ಕಂಪ್ನಿ ಮತ್ತೆ ಗವರ್ಮೆಂಟ್ ಇಬ್ರು ಕೂಡ ಏನಪ್ಪ ಅಂದ್ರೆ ಈ ನಿಯಂತ್ರಿಸುವುದು, ಕಂಪ್ನಿ ಮತ್ತೆ ಗವರ್ಮೆಂಟ್ ಕೂಡ ಇಬ್ರು ಕೂಡ ಏನಪ್ಪ ಅಂದ್ರೆ ಆ ಕಂಟೆಂಟ್ ಏನಿರುತ್ತಲ್ಲ ಅದನ್ನ ನಿಯಂತ್ರಿಸೋದಕ್ಕೆ ನಾವೇನಪ್ಪ ಅಂದ್ರೆ ಕೋ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಈಗ ಗವರ್ಮೆಂಟ್ ಅವರೇ ರೆಗ್ಯುಲೇಟ್ ಮಾಡಕ್ ಹೋದ್ರೆ ಅಲ್ಲಿ ಏನಪ್ಪ ಅಂದ್ರೆ ನಮ್ಮ ಹತ್ರ ಅಡ್ವಾನ್ಸ್ಡ್ ಸಿಸ್ಟಮ್ ಇಲ್ಲ, ಕಂಪ್ನಿಯವರು ರೆಗ್ಯುಲೇಟ್ ಮಾಡಕ್ ಹೋದ್ರೆ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಕಂಟೆಂಟ್ ಅನ್ನ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ಬಿಡ್ಬೋದು, ಅದೇನಪ್ಪ ಅಂದ್ರೆ ಬೇರೆ ಕಮ್ಯುನಿಟೀಸ್ಗೆ ಹರ್ಟ್ ಆಗ್ಬೋದು. ಅದಕ್ಕೋಸ್ಕರ ಈಗ ಒಂದು ಮಿಡಲ್ ವೇ ಬರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಕಂಪ್ನಿ ಪ್ಲಸ್ ಗವರ್ಮೆಂಟ್ ಇಬ್ರು ಕೂಡ ಏನಪ್ಪ ಅಂದ್ರೆ ಅದನ್ನ ನಿಯಂತ್ರಣ ಮಾಡ್ಬೋದು ಅಂತ ಇಲ್ಲಿ ಆಥರ್ಸ್ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಈ ಕಂಟೆಂಟ್ ಏನಿರುತ್ತೆ ಅವ್ರ ವೆಬ್ಸೈಟ್ ಅಲ್ಲಿ ಅದನ್ನೇನಪ್ಪ ಅಂದ್ರೆ ನಿಯಂತ್ರಣ ಮಾಡ್ತಾ ಇರ್ತಾರೆ. ಕೆಲವೊಂದ್ ಟೈಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕಂಟೆಂಟ್ ಅನ್ನ ತೆಗೆದಾಕ್ತಾರೆ, ಅದನ್ನ ಪ್ರಿಯೋರಿಟೈಸ್ ಮಾಡ್ತಾರೆ. ಜೊತೆಗೆ ಯಾರ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಿರ್ತಾರಲ್ಲ ಅವ್ರ ಅಕೌಂಟ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸಸ್ಪೆಂಡ್ ಮಾಡ್ತಾರೆ. ಸೊ ಹಾಗಾಗಿ ಏನ್ ಕಂಡೀಷನ್ಸ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನೊಂದು ಸೋಷಿಯಲ್ ಮೀಡಿಯಾ ಟ್ವಿಟರ್ ಅನ್ನ ಯೂಸ್ ಮಾಡ್ತೀನಿ ಅಂದ್ರೆ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಆ ಕಂಡೀಷನ್ಸ್ ನ ನಾನೇನಪ್ಪ ಅಂದ್ರೆ ಉಲ್ಲಂಘನೆ ಮಾಡಿದಾಗ ಆ ಪ್ಲಾಟ್ಫಾರ್ಮರ್ಗೆ ಏನಪ್ಪ ಅಂದ್ರೆ ಅಧಿಕಾರ ಇರುತ್ತೆ, ಈ ತರದ ಕಂಟೆಂಟ್ ಅನ್ನ ಯೂಸರ್ ಅನ್ನ ಸಸ್ಪೆಂಡ್ ಮಾಡುವಂತ ಅಧಿಕಾರ ಇರುತ್ತೆ. ಜೊತೆಗೆ ನೋಡ್ರಿ, ಯಾವಾಗ ಏನಪ್ಪ ಅಂದ್ರೆ ಒಬ್ಬ ಯೂಸರಿನ ಪೋಸ್ಟ್ ಅನ್ನ ತೆಗೆದಾಕ್ತಾರೆ ಅಥವಾ ಅವರ ಅಕೌಂಟ್ ಅನ್ನ ಸಸ್ಪೆಂಡ್ ಮಾಡ್ತಾರಲ್ಲ, ಅವ್ರೇನ್ ಮಾಡ್ಬೋದು ಅಂದ್ರೆ ಈ ಡಿಸಿಷನ್ ಏನಿದೆ ಅಥವಾ ಈ ನಿರ್ಧಾರ ಏನಿದೆಯಲ್ಲ ಅದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ಚಾಲೆಂಜ್ ಮಾಡ್ಬೋದು. ಸೊ ನೋಡ್ರಿ,
ಜೊತೆಗೆ ಏನಪ್ಪ ಅಂದ್ರೆ ಯಾರಾದ್ರೂ ಬೇರೆ ಯೂಸರ್ಸ್ ಏನಾದ್ರೂ ಕೆಟ್ಟದಾಗಿರುವಂತ ಕಂಟೆಂಟ್ ಹಾಕಿದ್ರು ಅಥವಾ ಅದೇನಪ್ಪ ಅಂದ್ರೆ ಆ ಕಂಟೆಂಟ್ ಇಂದ ಏನಾದ್ರೂ ದೇಶದ ಇಂಟಿಗ್ರಿಟಿ ಅಥವಾ ಏನಪ್ಪ ಅಂದ್ರೆ ಕಮ್ಯುನಲ್ ಟೆನ್ಷನ್ಸ್ ಅಂದ್ರೆ ದೇಶದಲ್ಲಿರುವಂತ ಕೋಮುದ್ವೇಷ ಏನು ಉಂಟಾಗುತ್ತಲ್ಲ ಅದನ್ನ ಕಮ್ಮಿ ಮಾಡೋದ್ ಜಾಸ್ತಿ ಮಾಡೋದಿತ್ತಂದ್ರೆ ಅಂತ ಕಂಟೆಂಟ್ ಏನೇನಪ್ಪ ಅಂದ್ರೆ ಬೇರೆ ಯೂಸರ್ಸ್ ಏನ್ ಮಾಡ್ಬೋದು ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ಬೋದು. ಸೊ ನೋಡ್ರಿ, ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗೆ ಏನಪ್ಪ ಅಂದ್ರೆ ಅವ್ರದೇ ಆದಂತ ಕಂಪ್ಲೇಂಟ್ ರೀಅಡ್ರೆಸಲ್ ಮೆಕ್ಯಾನಿಸಮ್ಸ್ ಇರುತ್ತೆ. ಅಂದ್ರೆ ಈಗ ನೀವು ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ಜೆನ್ಯೂನ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ ಆ ಕಂಪ್ಲೇಂಟ್ಗೆ ಏನಪ್ಪ ಅಂದ್ರೆ ಸೊಲ್ಯೂಷನ್ ಹುಡುಕೊಡ್ಬೇಕಲ್ಲ. ಆ ಸೊಲ್ಯೂಷನ್ ಹುಡುಕೊಟ್ಟು ಇನ್ ಕೇಸ್ ಆ ಕಂಟೆಂಟ್ ಏನಾದ್ರೂ ಹಾರ್ಮ್ಫುಲ್ ಆಗಿತ್ತು, ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರೋ ಒಬ್ರು ಏನಪ್ಪ ಅಂದ್ರೆ ಕಂಟೆಂಟ್ ಅನ್ನ ಹಾಕಿದ್ರು ಅದರಿಂದ ಏನಾಗಿತ್ತಪ್ಪ ಅಂದ್ರೆ ಆಂಟಿ ಕಮ್ಯುನಲ್ ಅಂದ್ರೆ ಒಂದು ದ್ವೇಷದ ಒಂದು ಕೋಮಿನ ವಿರುದ್ಧ ಏನಪ್ಪ ಅಂದ್ರೆ ಕೋಮುಗಲಭೆ ಆಗುವಂತದ್ದಿತ್ತು. ಆಗ ಏನಪ್ಪ ಅಂದ್ರೆ ಇನ್ನೊಬ್ರು ಎಕ್ಸ್ ವೈ ಝಡ್ ಅನ್ನೋ ಪರ್ಸನ್ ಏನ್ ಮಾಡ್ತಾನೆ ಅಂದ್ರೆ ಇನ್ಫಾರ್ಮೇಶನ್ ನ ಕೊಟ್ಟಾಗ ಅವಾಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನ್ ಮಾಡತ್ತಂದ್ರೆ ಈ ಕಂಟೆಂಟ್ ಅನ್ನ ಚೆಕ್ ಮಾಡಿ ಅದೇನಾದ್ರೂ ಏನಪ್ಪ ಅಂದ್ರೆ ಒಂದು ಕಮ್ಯುನಿಟಿ ವಿರುದ್ಧವಾಗಿತ್ತು ಅದರಿಂದ ಏನಪ್ಪ ಅಂದ್ರೆ ದ್ವೇಷದಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆ ಹಾಳಾಗ್ತಿತ್ತಂದ್ರೆ ಆ ಕಂಟೆಂಟ್ ಅನ್ನ ಏನ್ ಮಾಡುತ್ತಂದ್ರೆ ಬ್ಲಾಕ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಂಟೆಂಟ್ ರೀಅಡ್ರೆಸಲ್ ಮೆಕ್ಯಾನಿಸಮ್ಸ್ ಅಥವಾ ಕಂಪ್ಲೇಂಟ್ ರೀಅಡ್ರೆಸಲ್ ಮೆಕ್ಯಾನಿಸಮ್ಸ್ ಅಂತ ಕರಿತೀವಿ. ಈಗ ನೋಡ್ರಿ, ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅವರು ಅವ್ರದೇ ಆದಂತ ಮೆಕ್ಯಾನಿಸಮ್ಸ್ ಹೊಂದಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ಫೇಸ್ಬುಕ್ ತಂದೇ ಆದಂತ ಮೆಕ್ಯಾನಿಸಮ್ಸ್ ಹೊಂದಿದೆ, ಅದ್ರ ಹೆಸರು ಏನಪ್ಪ ಅಂದ್ರೆ ಓವರ್ ಸೈಟ್ ಬೋರ್ಡ್ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಬಾಡಿ ಆಗಿದ್ದು, ಇದೇನ್ ಮಾಡುತ್ತಂದ್ರೆ ಏನ್ ಫೇಸ್ಬುಕ್ ಅಲ್ಲಿ ಹಾಕುವಂತ ಕಂಟೆಂಟ್ ಇರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಸೂಕ್ಷ್ಮ ಪರಿಶೀಲನೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಗೌರ್ಮೆಂಟ್ ಅವ್ರು ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಇಂಟರ್ಮೀಡಿಯೇಟರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021 ತರದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳು ಏನಿದೆಯಲ್ಲ ಅಲ್ಲಿ ಏನಪ್ಪ ಅಂದ್ರೆ ಗ್ರೀವಿಯನ್ಸ್ ರೀಅಡ್ರೆಸಲ್ ಮೆಕ್ಯಾನಿಸಮ್ಸ್ ಏನಿದೆಯಲ್ಲ ಅದೇನಾಗಿತ್ತಪ್ಪ ಅಂದ್ರೆ ವಾಲಂಟರಿ ಆಗಿತ್ತು. ಅಂದ್ರೆ ಈಗ ಯಾರಾದ್ರೂ ನಾವು ಕೊಡ್ತೀವಿ ಅಥವಾ ನಾವೇನಪ್ಪ ಅಂದ್ರೆ ಸ್ವಇಚ್ಛೆಯಿಂದ ಕೊಡ್ತೀವಿ ಅಂದ್ರೆ ಅವ್ರು ಮಾತ್ರ ಏನಪ್ಪ ಅಂದ್ರೆ ಗ್ರೀವಿಯನ್ಸ್ ರೀಅಡ್ರೆಸ್ ಅಂಡ್ ಮೆಕ್ಯಾನಿಸಮ್ಸ್ ಕೊಡಬೇಕಿತ್ತು. ಬಟ್ ಅದೇನಪ್ಪ ಅಂದ್ರೆ ಕಂಪಲ್ಸರಿ ಆಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಕಂಟೆಂಟ್ ಹಾಕೋದ್ರಿಂದ ಮತ್ತಾವುದೋ ಊರಲ್ಲಿ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಅದ್ರ ವಿರುದ್ಧ ಗಲಭೆಗಳಿರುತ್ತೆ. ಸೊ ಹಾಗಾಗಿ ಈ ಕಂಟೆಂಟ್ ಏನಿದೆಯಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ನೋಡಿದ್ರೆ ನೀವು ದೇಶದಲ್ಲಿ ಏನಪ್ಪ ಅಂದ್ರೆ ಕೋಮುಗಲಭೆಗಳು ಜಾಸ್ತಿ ಆಗ್ತಿದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತ ದ್ವೇಷದ ಭಾಷಣಗಳು. ಹಾಗಾಗಿ ನೋಡ್ರಿ, ಗೌರ್ಮೆಂಟ್ ಅವರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಟರ್ಮೀಡಿಯೇಟರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ಬಂದ ಮೇಲೆ ಏನಪ್ಪ ಅಂದ್ರೆ ಪ್ರತಿಯೊಂದು ಸಾಮಾಜಿಕ ಜಾಲತಾಣಗಳು ಏನಪ್ಪ ಅಂದ್ರೆ ತನ್ನದೇ ಆದಂತ ಏನಪ್ಪ ಅಂದ್ರೆ ಮೆಕ್ಯಾನಿಸಮ್ಸ್ ನ ಹೊಂದಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ಯಾರಾದ್ರೂ ಏನಾದ್ರೂ ಕಂಪ್ಲೇಂಟ್ಸ್ ಅನ್ನ ಮಾಡಿದ್ರೆ ಆ ಕಂಪ್ಲೇಂಟ್ಸ್ ಅನ್ನ ಅಡ್ರೆಸ್ ಮಾಡೋದಕ್ಕೆ ತಂದೇ ಆದಂತ ಗ್ರೀವಿಯನ್ಸ್ ರೀಅಡ್ರೆಸಲ್ ಮೆಕ್ಯಾನಿಸಮ್ಸ್ ಇರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಅದಕ್ಕೆ ಒಂದು ಫಿಕ್ಸ್ಡ್ ಟೈಮ್ ಲೈನ್ ಇರಬೇಕು. ಅಂದ್ರೆ ನೀವು ಏನ್ ಈ ಟೈಮ್ ಲೈನ್ ಇರುತ್ತೆ ಅಥವಾ ನಿಮ್ದೇನು ಈ ಕಂಟೆಂಟ್ ಇರುತ್ತೆ ಅದನ್ನ ಏನಪ್ಪ ಅಂದ್ರೆ ಸಾಲ್ವ್ ಮಾಡಕ್ಕೆ ಒಂದು ಫಿಕ್ಸ್ಡ್ ಟೈಮ್ ಲೈನ್ ಇರಬೇಕು. ಇಷ್ಟು ಟೈಮ್ ಅಲ್ಲಿ ನೀವೇನಪ್ಪ ಅಂದ್ರೆ ಆ ಕಂಪ್ಲೇಂಟ್ ಅನ್ನ ಸಾಲ್ವ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಸರ್ಕಾರ ಏನ್ ಮಾಡಿದ್ಯಪ್ಪ ಅಂದ್ರೆ ಈ ಕಾನೂನುಗಳು ಅಥವಾ ಈ ರೂಲ್ಸ್ ಅನ್ನ ಅಮೆಂಡ್ಮೆಂಟ್ ಮಾಡಿದೆ. ಜೊತೆಗೆ ಏನಪ್ಪ ಅಂದ್ರೆ ಅವರೇ ಒಂದು ಗ್ರೀವಿಯನ್ಸ್ ಅಪಿಲೇಟ್ ಕಮಿಟಿ ಅನ್ನ ಫಾರ್ಮ್ ಮಾಡಿದ್ದಾರೆ. ಅದರೊಳಗೆ ಏನಪ್ಪ ಅಂದ್ರೆ ಒಬ್ರು ಗೌರ್ಮೆಂಟ್ ಅಪಾಯಿಂಟೀಸ್ ಅಥವಾ ಒಬ್ರು ಗೌರ್ಮೆಂಟ್ ಅಪಾಯಿಂಟೆಡ್ ಆಫೀಸರ್ಸ್ ಇರ್ತಾರೆ. ಇವ್ರು ಏನ್ ಮಾಡ್ಬೇಕಂದ್ರೆ ಈಗ ಈ ಜಿ ಎಸ್ ಸಿ ಅವ್ರು ಏನ್ ಮಾಡ್ಬೇಕಂದ್ರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕಂಪ್ಲೇಂಟ್ ರೀಅಡ್ರೆಸಲ್ ಸಿಸ್ಟಮ್ಸ್ ಇದೆಯಲ್ಲ ಆ ಡಿಸಿಷನ್ಸ್ ಅಲ್ಲಿ ಈ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವರು ಸಹ ಭಾಗವಹಿಸ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಗ್ರೀವಿಯನ್ಸ್ ರೀಅಡ್ರೆಸಲ್ ಸಿಸ್ಟಮ್ಸ್ ಏನಿದೆಯಲ್ಲ ಇದ್ರೊಳಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಅಪಾಯಿಂಟೆಡ್ ಮೆಂಬರ್ ಕೂತು ಅವ್ರೇನಪ್ಪ ಅಂದ್ರೆ ಈ ರೀಅಡ್ರೆಸಲ್ ಮೆಕ್ಯಾನಿಸಮ್ಸ್ ನ ಮಾಡ್ತಾರೆ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಸರ್ಕಾರದ ಏನು ಕೆಲಸ ಇದೆ ಅಥವಾ ಸರ್ಕಾರದ ಏನು ಪ್ರಭಾವ ಇದೆಯಲ್ಲ ಅದೇನಾಗತ್ತಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದ ಮೇಲೆ ತುಂಬಾ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ ಸರ್ಕಾರ ಈಗ ಏನಪ್ಪ ಅಂದ್ರೆ ಪವರ್ ಅಲ್ಲಿ ಇರುತ್ತಲ್ಲ ಆ ಸರ್ಕಾರದ ಪ್ರಭಾವ ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಇದು ಫ್ರೀಡಮ್ ಆಫ್ ಸ್ಪ್ರೆಸ್ ಮೇಲೆ ಅಥವಾ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಏನಪ್ಪ ಅಂದ್ರೆ ತುಂಬಾ ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಗ್ರೀವಿಯನ್ಸ್ ರೀಅಡ್ರೆಸಲ್ ಮೆಕ್ಯಾನಿಸಮ್ಸ್ ನ ನೀವು ತೆಗೀರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇವ್ರೇನ್ ಹೇಳ್ತಿದಾರೆ ಅಂದ್ರೆ ಆಥರ್ಸ್ ಈಗ ಈ ಫ್ರೀಡಮ್ ಆಫ್ ಸ್ಪ್ರೆಸ್ ಜೊತೆಗೆ ಈ ಒಂದು ಕಾನೂನು ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಸಿಮಿಲರ್ ಸೆಕ್ಷನ್ ಅಂದ್ರೆ ಈಗೇನು ಐ ಟಿ ಸೆಕ್ಷನ್ 69A ಇತ್ತಲ್ಲ ಅದೇ ತರನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಐ ಟಿ ಆಕ್ಟ್ ಅನ್ನ ಯಾವಾಗ ಪಾಸ್ ಮಾಡಿದ್ರಪ್ಪ ಅಂದ್ರೆ 2000 ಪಾಸ್ ಮಾಡಿದ್ರು. ಈ ಸೆಕ್ಷನ್ 69A ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ 2008 ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ಏನಪ್ಪ ಅಂದ್ರೆ ಸಾಮಾಜಿಕ ಜಾಲತಾಣಗಳು ಬೇರ್ಲಿ ಎಕ್ಸಿಸ್ಟೆಡ್ ಅಂದ್ರೆ ಆಗ ತಾನೇ ಶುರುವಾಗಿದ್ವು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈ ಗೌರ್ಮೆಂಟ್ ಗ್ರೀವಿಯನ್ಸ್ ಅಪಿಲೇಟ್ ಕಮಿಟಿಯಿಂದ ಏನಾಗತ್ತಪ್ಪ ಅಂದ್ರೆ ಸಾಮಾಜಿಕ ಜಾಲತಾಣಗಳ ಮೇಲೆ ಯಾವ ಸರ್ಕಾರ ಪವರ್ ಅಲ್ಲಿ ಇರುತ್ತಲ್ಲ ಆ ಸರ್ಕಾರದ ಪ್ರಭಾವ ಜಾಸ್ತಿ ಆಗುತ್ತೆ, ಅವ್ರ ವಿರುದ್ಧ ಯಾರಾದ್ರೂ
ಫ್ರೀ ಸ್ಪೀಚ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಈಗ ಸರ್ಕಾರದ ವಿರುದ್ಧ ನನಗೇನಪ್ಪ ಅಂದ್ರೆ ಅಸಮಾಧಾನ ಇತ್ತು, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡಕ್ ಹೋದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲೇಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಸಂವಿಧಾನ ಏನು ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆಯಲ್ಲ ಅದನ್ನ ತೆಗೆದುಕೊಂಡಂಗೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವತ್ತಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಗೌರ್ಮೆಂಟ್ ಅವರು, ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಅವರು ಏನಪ್ಪ ಅಂದ್ರೆ ಆನ್ಲೈನ್ ಸ್ಪೀಚ್ ಅನ್ನ ಏನ್ ಕಂಟ್ರೋಲ್ ಮಾಡ್ತೀನಿ ಅಂತಾರಲ್ಲ, ಅದೇನಪ್ಪ ಅಂದ್ರೆ ಅನ್ಸಸ್ಟೈನೇಬಲ್ ಅಥವಾ ಅಸುಸ್ಥಿರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ದೇನ್ ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಎಕ್ಸ್ಪ್ರೆಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ ಅದನ್ನ ಕಂಟ್ರೋಲ್ ಮಾಡೋದು ಅಸುಸ್ಥಿರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಏನಪ್ಪ ಅಂದ್ರೆ ಲಕ್ಷಾನುಗಟ್ಟಲೆ ಯೂಸರ್ಸ್ ಇದ್ದಾರೆ. ಜೊತೆಗೆ ಈ ಪ್ಲಾಟ್ಫಾರ್ಮ್ಸ್ ಅನ್ನು ನಾವೇನಪ್ಪ ಅಂದ್ರೆ ಡೆಮೊಕ್ರಟೈಸ್ ಮಾಡಿದ್ವಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ತಂದಿರೋದ್ರಿಂದ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಜನರು ಪಾರ್ಟಿಸಿಪೇಟ್ ಮಾಡಬಹುದು. ಜೊತೆಗೆ ಪಬ್ಲಿಕ್ ಡಿಸ್ಕೋರ್ಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಸರ್ಕಾರದ ವಿರುದ್ಧ ನಿಮ್ಗೇನಾದ್ರೂ ಅಸಮಾಧಾನ ಇತ್ತು ಅಥವಾ ಸರ್ಕಾರದ ಕ್ರಮಗಳು ನಿಮ್ಗೆ ಕ್ರಮದಿಂದ ನಿಮ್ಗೇನಾದ್ರೂ ಅಸಮಾಧಾನ ಉಂಟಾಗಿತ್ತು ಅಥವಾ ಸರ್ಕಾರದಿಂದ ನಿಮ್ಗೇನಾದ್ರೂ ಅನ್ಯಾಯ ಆಗಿದ್ರೆ ಅದರ ವಿರುದ್ಧ ಧ್ವನಿ ಎತ್ತಕ್ಕೆ ಇದೊಂದು ಒಳ್ಳೆ ಅವಕಾಶಗಳಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈ ಪ್ಲಾಟ್ಫಾರ್ಮ್ಗಳಲ್ಲಿ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಕ್ರೋರ್ ಗಂಟ್ಲೆ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬರ್ಸ್ ಇದಾರೆ, ಜೊತೆಗೆ ಯೂಸರ್ಸ್ ಇದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಇಂಟರ್ನೆಟ್ ಆಕ್ಸೆಸ್ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಜಾಸ್ತಿ ರೀಚ್ ಆಗ್ತಿರೋದ್ರಿಂದ ಇದರಿಂದ ಏನಪ್ಪ ಅಂದ್ರೆ ಇದರಿಂದ ಆಗುವಂತ ಹಾರ್ಮ್ಸ್ ಏನಿದೆ ಅಥವಾ ಇದರಿಂದ ಆಗುವಂತ ಏನು ಡೇಂಜರ್ಸ್ ಏನಿದೆ ಅಲ್ಲ ಅದು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಆಗ್ತಿದೆ. ಈಗ ನೋಡ್ರಿ, ಪ್ರತಿಯೊಬ್ಬರಿಗೂ ಏನಪ್ಪ ಅಂದ್ರೆ ಇಂಟರ್ನೆಟ್ ಆಕ್ಸೆಸ್ ಜಾಸ್ತಿ ಆಗಿರೋದ್ರಿಂದ ಇಲ್ಲೇನಾಗ್ತಿದೆ ಅಂದ್ರೆ ಈ ಕಂಟೆಂಟ್ ಏನಿರುತ್ತಲ್ಲ ಅದ್ರದ್ದು ಸದ್ಬಳಕೆ ಆಗೋದ್ರ ಬದಲಿ ದುರ್ಬಳಕೆ ಜಾಸ್ತಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ, ಜೊತೆಗೆ ಏನಾಗ್ತಿದೆಯಪ್ಪ ಅಂದ್ರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಏನಪ್ಪ ಅಂದ್ರೆ ಇಲ್ಲೀಗಲ್ ಆಗಿರುವಂತ ಕಂಟೆಂಟ್ ಮತ್ತೆ ಹಾರ್ಮ್ಫುಲ್ ಅಂದ್ರೆ ಸಮಾಜಕ್ಕೆ ಏನಪ್ಪ ಅಂದ್ರೆ ಹಾರ್ಮ್ಫುಲ್ ಆಗಿರುವಂತ ಕಂಟೆಂಟ್ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸಾಮಾಜಿಕ ಜಾಲತಾಣಗಳಲ್ಲಿ ಏನಪ್ಪ ಅಂದ್ರೆ ಈ COVID-19 ಅಲ್ಲಿ ಇರುವಂತ ಡಿಸ್ಇನ್ಫಾರ್ಮೇಶನ್ ಏನಿದೆ ಅಂದ್ರೆ ಈ ಇನ್ಫಾರ್ಮೇಶನ್ ಕೊಡೋ ಬದಲು ಅದ್ರ ವಿರುದ್ಧವಾದ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಜೊತೆಗೆ ಈ ರೋಹಿಂಗ್ಯಾಸ್ ಏನಿದ್ದಾರೆ, ಮ್ಯಾನ್ಮಾರ್ನಿಂದ ಬಂದಂತ ರೋಹಿಂಗ್ಯಾಸ್ ಮುಸ್ಲಿಮ್ಸ್ ಏನಿದ್ದಾರೆ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಹೇಟ್ ಸ್ಪೀಚ್ ಏನಿತ್ತಲ್ಲ ಅವೆರಡು ಏನಪ್ಪಾ ಅಂದ್ರೆ ಉದಾಹರಣೆಗಳಂತ ಅವರು ಹೇಳ್ತಿದ್ದಾರೆ. ಅಂದ್ರೆ COVID-19 ಮಿಸ್ಇನ್ಫಾರ್ಮೇಶನ್ ಇಂದ ಅಥವಾ ಡಿಸ್ಇನ್ಫಾರ್ಮೇಶನ್ ಇಂದ ಏನಾಗುತ್ತಂದ್ರೆ ಜನರು ಏನಾಗ್ತಾರೆ ಅಂದ್ರೆ ಗೊಂದಲಕ್ಕೆ ಉಂಟಾಗ್ತಾರೆ, ಮತ್ತೆ ಈ ಕ್ವಾರಂಟೈನ್ ರೂಲ್ಸ್ ಇರ್ಬೋದು ಮತ್ತೆ ಸರ್ಕಾರದ ಗೈಡ್ಲೈನ್ಸ್ ಅನ್ನ ಮೀರಿ ಅವರು ಹೊರಗಡೆ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ವೈರಸ್ ಸ್ಪ್ರೆಡ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ವೈರಸ್ ಅನ್ನ ಕಂಟ್ರೋಲ್ ಮಾಡೋದು ಕೂಡ ನಮ್ಗೇನಂದ್ರೆ ಅವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ರೋಹಿಂಗ್ಯಾ ಮುಸ್ಲಿಮ್ಸ್ ವಿರುದ್ಧ ನೀವು ಹೇಟ್ ಸ್ಪೀಚ್ ಅನ್ನ ಮಾಡೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿನ ಟಾರ್ಗೆಟ್ ಮಾಡ್ದಂಗೆ ಆಗುತ್ತೆ. ಹೀಗಾಗಿ ಈ ಎರಡು ಏನಪ್ಪ ಅಂದ್ರೆ ಹೇಟ್ ಸ್ಪೀಚ್ಗೆ ಮತ್ತೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಯಾವ ತರನಾಗಿ ದುರ್ಬಳಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈಗೇನ್ ಫ್ರೀ ಸ್ಪೀಚ್ ಜಾಸ್ತಿ ಆಗ್ತಿದೆ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಆನ್ಲೈನ್ ಯೂಸರ್ಸ್ ಜಾಸ್ತಿ ಆಗ್ತಿದಾರಲ್ಲ, ಅದಕ್ಕೋಸ್ಕರ ನಮ್ಗೇನಪ್ಪ ಅಂದ್ರೆ ಸರ್ಕಾರದ ಒಂದೇ ನಿಯಂತ್ರಣ ಮಾಡೋದಿದೆ, ಆಮೇಲೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನಿಯಂತ್ರಣ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಒಂದು ಮೀಡಿಯೇಟ್ರಿ ಅಥವಾ ಒಂದೇನಪ್ಪ ಅಂದ್ರೆ ಮಾಡರ್ನ್ ಮತ್ತೆ ಏನಪ್ಪ ಅಂದ್ರೆ ಇಂಟರ್ಮೀಡಿಯೇಟಿ ಒಂದು ಕಾನೂನು ಬರಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟು ಫ್ರೀ ಸ್ಪೀಚ್ ಮೇಲೆ ನೀವೇನಪ್ಪ ಅಂದ್ರೆ ನಿಷೇಧವನ್ನ ಹೇರಬಾರ್ದು, ಆಮೇಲೆ ಇಲ್ಲೀಗಲ್ ಕಂಟೆಂಟ್ ಅನ್ನು ಕೂಡ ನೀವು ತೆಗಿಬಾರ್ದು. ಆ ತರನಾದಂತ ಒಂದೇನಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ರಿ ಅಥವಾ ಬುದ್ಧ ಹೇಳ್ತಾರಲ್ಲ ಮಿಡಲ್ ಪಾತ್ ಅಂತೇಳಿ, ಆ ತರನಾದಂತ ಕಾನೂನಿನ ಒಂದು ಅವಶ್ಯಕತೆ ಇದೆ ಅಂತ ಅವರು ಹೇಳ್ತಿದ್ದಾರೆ. ಈ ಇಂಟರ್ಮೀಡಿಯೇರಿ ಕಾನೂನುಗಳೇನಿದೆಯಲ್ಲ ಇವೇನಪ್ಪ ಅಂದ್ರೆ ಕೇವಲ ಗೌರ್ಮೆಂಟ್ ಆರ್ಡರ್ ಅನ್ನ ಮಾತ್ರ ತಗೊಳ್ಳೋದಲ್ಲ, ಏನ್ ಕಂಟೆಂಟ್ ಅನ್ನ ರಿಮೂವ್ ಮಾಡೋದಿದೆಯಲ್ಲ ಅದಕ್ಕೋಸ್ಕರ. ಜೊತೆಗೆ ಏನಪ್ಪ ಅಂದ್ರೆ ಅವು ಏನಿರ್ಬೇಕಂದ್ರೆ ಪ್ರೊಫೋಷನೇಟ್ ಇರಬೇಕು. ಅಂದ್ರೆ ಈಗ ನೋಡ್ರಿ, ಫ್ರೀಡಮ್ ಆಫ್ ಸ್ಪೀಚ್ ಏನಿದೆಯಲ್ಲ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಒಂದು ಡಿಲಿಜೆನ್ಸ್ ಅಥವಾ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಡ್ಯೂ ಪ್ರೊಸೆಸ್ ಏನಿದೆಯಲ್ಲ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಅವರು ಕಂಪ್ಲೈ ಆಗಿರ್ಬೇಕು, ಅದನ್ನು ಕೂಡ ಏನಪ್ಪ ಅಂದ್ರೆ ಪಾಲಿಸ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಏನಪ್ಪ ಅಂದ್ರೆ ಇತ್ತೀಚೆಗೆ ನೋಡ್ರಿ, ಯುರೋಪಿಯನ್ ಯೂನಿಯನ್ ದವರು ಒಂದು ಕಾನೂನನ್ನ ಪಾಸ್ ಮಾಡಿದ್ದಾರೆ. ಆ ಕಾನೂನಿನ ಆಕ್ಟ್ ಹೆಸರೇನಪ್ಪ ಅಂದ್ರೆ ಡಿಜಿಟಲ್ ಸರ್ವಿಸ್ ಆಕ್ಟ್ ಅಂತ ಹೇಳಿ. ಸೊ ನೋಡ್ರಿ, ಈ ಡಿಜಿಟಲ್ ಸರ್ವಿಸ್ ಆಕ್ಟ್ ಅಲ್ಲಿ ಏನಪ್ಪ ಅಂದ್ರೆ ಈ ಇಂಟರ್ಮೀಡಿಯರಿ ಲಯಬಿಲಿಟೀಸ್ ಇರುತ್ತಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಗೌರ್ಮೆಂಟ್ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಆರ್ಡರ್ ಅನ್ನ ತಗೊಂಡು ಏನ್ ಪ್ರೊಪೋರ್ಷನೇಟ್ ಮತ್ತೆ ರೀಸನ್ ಕೊಟ್ಟು ಏನಪ್ಪ ಅಂದ್ರೆ ಕಂಟೆಂಟ್ ಅನ್ನ ತೆಗೆದಾಕ್ಬಹುದು. ಜೊತೆಗೆ ನೋಡ್ರಿ, ಈ ಡಿಜಿಟಲ್ ಸರ್ವಿಸ್ ಆಕ್ಟ್ ಒಳಗೆ ಏನಪ್ಪ ಅಂದ್ರೆ ಇಂಟರ್ಮೀಡಿಯರ್ಸ್ ಯಾರು ಇರ್ತಾರಲ್ಲ ಅವ್ರಿಗೊಂದು ಅಪಾರ್ಚುನಿಟಿ ಅಥವಾ ಅವಕಾಶವನ್ನ ಕೊಡ್ತಾರೆ. ಏನಂದ್ರೆ ಗೌರ್ಮೆಂಟ್ ಡಿಸಿಷನ್ ಏನಿದೆಯಲ್ಲ ಒಂದು ಕಂಟೆಂಟ್ ಅನ್ನ ಬ್ಲಾಕ್ ಮಾಡಕ್ಕೆ, ಅದನ್ನ ಏನಪ್ಪ ಅಂದ್ರೆ ಚಾಲೆಂಜ್ ಮಾಡಕ್ಕೆ ಅವಕಾಶವನ್ನ ಕೊಡ್ತಾರೆ. ಜೊತೆಗೆ ಅದನ್ನ ಡಿಫೆಂಡ್ ಮಾಡೋಕ್ಕೂ ಕೂಡ ಏನಪ್ಪ ಅಂದ್ರೆ ಅವಕಾಶಗಳು ಕೊಡ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಈ ಇಂಟರ್ಮೀಡಿಯೇಟ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾ ಜಾಲತಾಣಗಳಿಗೂ ಕೂಡ ಏನಪ್ಪ ಅಂದ್ರೆ ಒಂದು ಫ್ರೀ ಮತ್ತೆ ಸೆಕ್ಯೂರ್ ಆದಂತ ಪ್ಲಾಟ್ಫಾರ್ಮ್ ಸಿಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ತಮ್ಮ ರೀಅಡ್ರೆಸಲ್ಸ್ ಅಥವಾ ತಮ್ಮ ಏನು ಕುಂದುಕೊರತೆಗಳ ಜೊತೆಗೆ ಏನಪ್ಪ ಅಂದ್ರೆ ತಮ್ಮ ಹಕ್ಕೇನಿದೆಯಲ್ಲ ಅದನ್ನು ಮಂಡಿಸಕ್ಕೆ ಅವಕಾಶ ಸಿಗುತ್ತೆ. ಸೊ ನೋಡ್ರಿ, ಈ ಒಂದು ಕಾನೂನಲ್ಲಿ ಏನಪ್ಪ ಅಂದ್ರೆ ಈಗ ಯಾವುದೇ ಒಂದು
ಯೂಸರ್ಸ್ ಯುರೋಪಿಯನ್ ಯೂನಿಯನ್ಗೆ ಏನಪ್ಪ ಅಂದ್ರೆ ಒಂದು ಕಂಟೆಂಟ್ ಬಗ್ಗೆ ಬ್ಲಾಕ್ ಮಾಡಕ್ ಹೇಳದಂದ್ರೆ ಯುರೋಪಿಯನ್ ಯೂನಿಯನ್ ಏನ್ ಮಾಡತ್ತಂದ್ರೆ ಆ ಕಂಟೆಂಟ್ ಅನ್ನ ಬ್ಲಾಕ್ ಮಾಡುತ್ತೆ. ಇವಾಗ ಏನಪ್ಪ ಅಂದ್ರೆ ಇಂಟರ್ಮೀಡಿಯರೀಸ್ ಅಥವಾ ಈ ಸಾಮಾಜಿಕ ಜಾಲತಾಣದವ್ರು ಏನ್ ಮಾಡಬಹುದು ಅಂದ್ರೆ ಇದ್ರ ವಿರುದ್ಧ ಒಂದೇನಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಅರ್ಜಿಯಲ್ಲಿ ಏನಪ್ಪ ಅಂದ್ರೆ ತಮ್ಮನ್ನು ತಾವು ಡಿಫೆಂಡ್ ಮಾಡೋದ್ರ ಜೊತೆಗೆ ಯಾಕೆ ನೀವು ಆ ಕಂಟೆಂಟ್ ಅನ್ನ ಬ್ಲಾಕ್ ಮಾಡಿದ್ರಿ ಅಂತ ಹೇಳಿದ್ರೆ ಕ್ವಶನ್ ಅನ್ನ ಕೇಳಬಹುದು. ಇನ್ ಕೇಸ್ ಅವರ ಆನ್ಸರ್ಸ್ ನಿಮಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ, ಆಮೇಲೆ ನಿಮ್ಮ ಏನ್ ಕಂಟೆಂಟ್ ಜೆನ್ಯೂನ್ ಆಗಿತ್ತು ಅಂದ್ರೆ ಅದನ್ನ ನೀವು ಮತ್ತೆ ರೀ ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಯಾರೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಫ್ರೀ ಸ್ಪೀಚ್ ಏನಿದೆ ಅದನ್ನೇನ್ ಪ್ರೊಟೆಕ್ಟ್ ಮಾಡ್ತಿರ್ತಾರಲ್ಲ ಅದಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಂಗಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಆಕ್ಟ್ ಅಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸೋಶಿಯಲ್ ಮೀಡಿಯಾ ಕಂಟೆಂಟ್ ಏನ್ ಮಾಡರೇಷನ್ ಮಾಡಬೇಕು ಅದನ್ನೇನು ಚೇಂಜ್ ಮಾಡ್ಬೇಕಲ್ಲ ಅದನ್ನೇನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ ಲೆವೆಲ್ ಎಲ್ಲ ಚೇಂಜ್ ಮಾಡ್ತಾರೆ. ಜೊತೆಗೆ ಪ್ಲಾಟ್ಫಾರ್ಮ್ಸ್ ಕೂಡ ಏನಪ್ಪ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಂದ್ರೆ ಅವ್ರ ಕಂಟೆಂಟ್ ಅನ್ನ ರೆಗ್ಯುಲೇಟ್ ಮಾಡಕ್ಕೆ ಅಥವಾ ನಿಯಂತ್ರಣ ಮಾಡಕ್ಕೆ ಅವ್ರಿಗೇನಪ್ಪ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಗವರ್ಮೆಂಟ್ ಗೈಡ್ಲೈನ್ಸ್ ಒಳಗೆ ಏನಪ್ಪ ಅಂದ್ರೆ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಅವರು ಆ ಕಂಟೆಂಟ್ ಅನ್ನ ರೆಗ್ಯುಲೇಟ್ ಮಾಡ್ತಾರೆ. ಈ ತರನಾಗಿ ಕೋರ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನ ಹೊಂದೋದ್ರಿಂದ ಮೂರು ಮುಖ್ಯ ಉದ್ದೇಶಗಳನ್ನ ನಾವು ಸರ್ವ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಈಗ ಏನಂದ್ರೆ ಇಲ್ಲಿ ಗವರ್ಮೆಂಟ್ ಆಕ್ಷನ್ ಅನ್ನ ತಗೋಬೇಕು, ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೂಡ ಏನಪ್ಪ ಅಂದ್ರೆ ಆಕ್ಷನ್ ಅನ್ನ ತಗೋಬೇಕು. ಈಗ ಇಬ್ರು ಕೂಡ ಆಕ್ಷನ್ ಅನ್ನ ತಗೊಂಡಾಗ ಏನಾಗುತ್ತಂದ್ರೆ ಇದ್ರದೇನು ಕೋ ರೆಗ್ಯುಲೇಟರ್ ಇರುತ್ತಲ್ಲ ಅಂದ್ರೆ ಗವರ್ಮೆಂಟ್ ಪ್ಲಸ್ ಸೋಶಿಯಲ್ ಮೀಡಿಯಾ, ಇಲ್ಲಿಂದ ಏನಪ್ಪ ಅಂದ್ರೆ ಆನ್ಲೈನ್ ಕಂಟೆಂಟ್ ಅಲ್ಲಿ ಹಾರ್ಟ್ಫುಲ್ ಕಂಟೆಂಟ್ ಬಂದ್ರೆ ಇಬ್ಬರಲ್ಲಿ ಒಬ್ಬರಾದ್ರೂ ತೆಗಿಬಹುದು. ಜೊತೆಗೆ ಏನಪ್ಪ ಅಂದ್ರೆ ಈ ಯೂಸರ್ಸ್ಗೆ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ ಅದು ಕೂಡ ಅವೈಲೆಬಿಲಿಟಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಆಗ್ಲೇ ಹೇಳ್ದಂಗೆ ಇದೇನಪ್ಪ ಅಂದ್ರೆ ಮೂರು ಮುಖ್ಯ ಉದ್ದೇಶಗಳನ್ನ ಅಥವಾ ಕೆಲಸಗಳನ್ನ ಮಾಡುತ್ತೆ ಅಂತ ಹೇಳಿದ್ವಿ. ಫಸ್ಟ್ ಕೆಲಸ ಏನ್ ಮಾಡತ್ತಪ್ಪ ಅಂದ್ರೆ ಇದು ಪ್ಲಾಟ್ಫಾರ್ಮ್ಸ್ಗೆ ಒಂದು ರೀಸನೇಬಲ್ ಆಟೋನಮಿಯನ್ನ ಕೊಡುತ್ತೆ, ಅಂದ್ರೆ ಅವ್ರಿಗೇನು ಸ್ವತಂತ್ರತೆ ಇರುತ್ತಲ್ಲ ಅದಕ್ಕೊಂದು ರೀಸನೇಬಲ್ ಸ್ವತಂತ್ರೆಯನ್ನ ಕೊಡುತ್ತೆ. ಅವ್ರೇನ್ ಮಾಡ್ಬೋದು ಅಂದ್ರೆ ಅವರೇ ಸರ್ವಿಸ್ ಅನ್ನ ರೆಗ್ಯುಲೇಟ್ ಮಾಡ್ಕೋಬಹುದು. ಜೊತೆಗೆ ನೋಡ್ರಿ ಈ ಕೋ ರೆಗ್ಯುಲೇಷನ್ಸ್ ಇರೋದ್ರಿಂದ ಏನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಏನ್ ಮಾಡ್ಬೋದು ಅಂದ್ರೆ ತಮ್ಮ ಕಂಟೆಂಟ್ ಯಾವ್ದು ಹಾರ್ಮ್ಫುಲ್ ಇದೆ ಅಥವಾ ಯಾವ ಕಂಟೆಂಟ್ ಏನಪ್ಪ ಅಂದ್ರೆ ಈ ಫ್ರೀಡಮ್ ಆಫ್ ಸ್ಪೀಚ್ ಅಥವಾ ಒಂದು ಕಮ್ಯುನಲ್ ವಿರುದ್ಧವಾಗಿದೆ ಅಥವಾ ಯಾವ ಕಂಟೆಂಟ್ ಇಂದ ಏನು ಕಮ್ಯುನಲ್ ರೈಟ್ಸ್ ಆಗುತ್ತೆ ಅಂತೀವಲ್ಲ ಆ ತರದ ಕಂಟೆಂಟ್ ಅನ್ನ ತೆಗೆದುಹಾಕಬಹುದು. ಯಾವ್ದು ಕಂಟೆಂಟ್ ಜೆನ್ಯೂನ್ ಆಗಿದೆಯಲ್ಲ ಅದ್ರ ಬಗ್ಗೆ ಅವ್ರ ಏನಪ್ಪ ಅಂದ್ರೆ ವಾದಗಳನ್ನ ಮಾಡಬಹುದು, ಆ ಕಂಟೆಂಟ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಗವರ್ಮೆಂಟ್ ಮ್ಯಾಂಡೇಟ್ಸ್ ಏನಿರುತ್ತೆ ಕೆಲವೊಂದು ಟೈಮ್ ನೋಡ್ರಿ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಟೆಂಟ್ ತೆಗೆಯಕ್ಕೆ ಪ್ರೆಷರ್ ಅನ್ನ ಹಾಕ್ತಾರೆ, ಈ ಪ್ರೆಷರ್ ಅನ್ನ ನೀವು ತೆಗೆದುಹಾಕಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಏನಿದೆಯಲ್ಲ ಫ್ರೀ ಸ್ಪೀಚ್ ಏನಿದೆಯಲ್ಲ ಅದನ್ನ ಪ್ರಮೋಟ್ ಮಾಡ್ದಂಗಾಗತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಗವರ್ಮೆಂಟ್ ಅವರು ಈ ಕೋ ರೆಗ್ಯುಲೇಷನ್ಸ್ ಇರಲಿಲ್ಲ ಅಂದ್ರೆ ಪ್ರೈವೇಟ್ ಸೆನ್ಸರ್ಶಿಪ್ಸ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ ಪ್ರೈವೇಟ್ ಸೆನ್ಸರ್ಶಿಪ್ ಅಂದ್ರೆ ಈಗ ಪ್ರೈವೇಟ್ ಸೆನ್ಸರ್ಶಿಪ್ ಯಾವ ತರನಾಗಿರುತ್ತಪ್ಪ ಅಂದ್ರೆ ಗವರ್ಮೆಂಟ್ ಅವ್ರು ಏನ್ ದುಡ್ಡು ಕೊಡ್ತಾರಲ್ಲ ಅದ್ರ ಮೇಲೆ ಇವರು ಸೆನ್ಸರ್ಶಿಪ್ ಮಾಡೋದ್ರಿಂದ ಗವರ್ಮೆಂಟ್ ಪರವಾಗಿ ಇವ್ರು ಏನಪ್ಪ ಅಂದ್ರೆ ಕೆಲಸ ಮಾಡುವಂತ ಅವಕಾಶಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ತರದ ಪ್ರೈವೇಟ್ ಸೆನ್ಸರ್ಶಿಪ್ ನ ನೀವು ಅವಾಯ್ಡ್ ಮಾಡಬಹುದು. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ಕಂಟೆಂಟ್ ಏನಿದೆಯಲ್ಲ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಡಿಸೆಂಟ್ ಇರುತ್ತೆ ಅಂದ್ರೆ ಸಮ್ಮತಿ ಇಲ್ಲದೆ ಇರೋದಿರುತ್ತೆ ಅಂತ ಯೂಸರ್ಸ್ಗೂ ಕೂಡ ನೀವು ಏನಪ್ಪ ಅಂದ್ರೆ ಅವಕಾಶಗಳನ್ನ ಮಾಡಿಕೊಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪ್ರೈವೇಟ್ ಸೆನ್ಸರ್ಶಿಪ್ ಇಂದ ಏನಪ್ಪ ಅಂದ್ರೆ ಯೂಸರ್ ದ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ ಅದ್ರ ಮೇಲೆ ಚಿಲ್ಲಿಂಗ್ ಎಫೆಕ್ಟ್ ಬರುತ್ತೆ. ಸೊ ನೋಡ್ರಿ ಚಿಲ್ಲಿಂಗ್ ಎಫೆಕ್ಟ್ ಅಂದ್ರೆ ಈಗ ನೀವೊಂದೇನೋ ನೀವೊಂದೇನೋ ಕೆಲಸವನ್ನ ಮಾಡಕ್ ಹೋಗ್ತಿರ್ತೀರ ಅದ್ರ ತದ್ವಿರುದ್ಧವಾಗಿ ಆಗುವಂತದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಚಿಲ್ಲಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಯಾವುದೋ ಒಂದು ಒಳ್ಳೆ ಉದ್ದೇಶದಿಂದ ಏನಪ್ಪಾ ಅಂದ್ರೆ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾನೆ ಅದನ್ನೇ ಏನಪ್ಪಾ ಅಂದ್ರೆ ಆ ಉದ್ದೇಶ ಬಿಟ್ಟು ದುರುದ್ವೇಷಕ್ಕೆ ಬಳಸಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿಲ್ಲಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಜೊತೆಗೆ ನೋಡ್ರಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಚಿಲ್ಲಿಂಗ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಪ್ರೈವೇಟ್ ಸೆನ್ಸರ್ಸ್ ಬಂದ್ರೆ ಚಿಲ್ಲಿಂಗ್ ಎಫೆಕ್ಟ್ ಆಗುತ್ತೆ ನಿಮ್ಮ ಸರ್ವಿಸ್ ಮೇಲೆ. ಆಮೇಲೆ ಏನಪ್ಪ ಅಂದ್ರೆ ಆನ್ಲೈನ್ ಇನೋವೇಷನ್ಸ್ ಏನಾಗುತ್ತೆ ಅಥವಾ ಆನ್ಲೈನ್ ಅನ್ವೇಷನ್ಸ್ಗಳು ಏನಾಗತ್ತಲ್ಲ ಅದಕ್ಕೂ ಕೂಡ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಪ್ರಭಾವವನ್ನ ಬೀರುತ್ತೆ. ಯಾವುದು ಪ್ರೈವೇಟ್ ಸೆನ್ಸರ್ಶಿಪ್. ಹಾಗಾಗಿ ಈ ಕೋ ರೆಗ್ಯುಲೇಷನ್ಸ್ ಇರೋದ್ರಿಂದ ಏನಪ್ಪ ಅಂದ್ರೆ ಆನ್ಲೈನ್ ಇನೋವೇಷನ್ಸ್ ಮಾಡಕ್ಕೆ ಮತ್ತೆ ಅನ್ವೇಷನ್ಸ್ ಮಾಡಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಜೊತೆಗೆ ನೋಡ್ರಿ ಈ ಡಿಜಿಟಲ್ ಎಕಾನಮಿಗೆ ಏನಪ್ಪ ಅಂದ್ರೆ ಆನ್ಲೈನ್ ಇನೋವೇಷನ್ಸ್ ಅನ್ನೋದು ಒಂದೇನಪ್ಪ ಅಂದ್ರೆ ಬೆನ್ನು ಮೂಳೆ ಇದ್ದಂಗೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಎರಡನೇ ಕೆಲಸ ಏನ್ ಮಾಡತ್ತಪ್ಪ ಅಂದ್ರೆ ಸೊ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ್ ಮತ್ತೆ ಗವರ್ಮೆಂಟ್ ಅವ್ರು ಏನಪ್ಪ ಅಂದ್ರೆ ತಮ್ಮ ಇಂಟ್ರೆಸ್ಟ್ ಏನಿದೆ ಅದನ್ನ ಹೇಳೋದ್ರ ಜೊತೆಗೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ತಮ್ಮ ಇಂಟ್ರೆಸ್ಟ್ ಮತ್ತೆ ಗವರ್ಮೆಂಟ್ ಇಂಟ್ರೆಸ್ಟ್ ಅನ್ನು ನೋಡ್ಕೊಂಡು ಯೂಸರ್ಸ್ ನ ರೆಗ್ಯುಲೇಟ್ ಮಾಡ್ಕೋಬಹುದು. ಜೊತೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಕೋ ರೆಗ್ಯುಲೇಷನ್ಸ್ ಇರೋದ್ರಿಂದ ತಮ್ಮ ಯೂಸರ್ಸ್ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಬೇಕಾಗಿರುವಂತ ಸ್ಪೀಚ್ ಫ್ರೀ ಸ್ಪೀಚ್ಗೆ ಬೇಕಾಗಿರುವಂತ ಅವಶ್ಯಕತೆಗಳೇನು ಅಂದ್ರೆ ಈ ಬೌಂಡ್ರಿಯಲ್ಲಿ ನೀವೇನಪ್ಪ ಅಂದ್ರೆ ಕೆಲವೊಂದು ಕಂಟೆಂಟ್ ಕೊಟ್ರೆ ಅದು ಸ್ಪ್ರೀ ಸ್ಪೀಚ್ ಆಗುತ್ತೆ, ಅದ್ರ ಮೀರಿ ಕೊಟ್ರೆ ನೀವೇನಪ್ಪ ಅಂದ್ರೆ ಇದು ಸ್ಪ್ರೀಚ್ ಸ್ಪೀಚ್ ಆಗಲ್ಲ, ಅದ್ರ ವಿರುದ್ಧವಾಗಿ ಏನಪ್ಪ ಅಂದ್ರೆ ಅದು ಹಾರ್ಮ್ಫುಲ್ ಕಂಟೆಂಟ್ ಆಗಿರುತ್ತೆ ಅಂತ ಏನಿರುತ್ತಲ್ಲ ಆ ತರನಾಗಿ ತಮ್ಮ ಪ್ಲಾಟ್ಫಾರ್ಮ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಯೂಸರ್ಸ್ಗೆ ಏನಪ್ಪ ಅಂದ್ರೆ ಒಂದು
ಸೆಕ್ಯೂರ್ ಆದ ಎನ್ವೈರನ್ಮೆಂಟ್ ಅನ್ನು ಕೊಡಕ್ಕೆ ಏನಪ್ಪಾ ಅಂದ್ರೆ ಒಂದು ಸೇಫ್ ಎಕ್ಸ್ಪೀರಿಯನ್ಸ್ ಕೊಡಕ್ಕೆ ಏನಪ್ಪಾ ಅಂದ್ರೆ ಈ ಕೋ ರೆಗ್ಯುಲೇಷನ್ಸ್ ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಏನಪ್ಪಾ ಅಂದ್ರೆ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಅವ್ರು ಏನಪ್ಪಾ ಅಂದ್ರೆ ಈ ಡಿಸ್ ಇನ್ಫಾರ್ಮೇಶನ್ ಅಂದ್ರೆ ಮಿಸ್ ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಆಗೋದನ್ನ ತಡೆಗಡಕ್ಕೆ ಏನಪ್ಪಾ ಅಂದ್ರೆ ತುಂಬಾ ಮೆಥಡ್ಸ್ ಅನ್ನ ಫಾಲೋ ಮಾಡಿತ್ತು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ COVID-19 ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಮಿಸ್ ಇನ್ಫಾರ್ಮೇಶನ್ ತುಂಬಾ ಸ್ಪ್ರೆಡ್ ಆಗಿತ್ತು, ಅದಕ್ಕೆ ತುಂಬಾ ಆಕ್ಷನ್ಸ್ ಅನ್ನ ತಗೊಂಡ್ರು ಆದ್ರೂ ಸಹ ಅದನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಹಾಗಾಗಿ ಗವರ್ಮೆಂಟ್ ಅವ್ರು ಏನಪ್ಪಾ ಅಂದ್ರೆ ಈಗ ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ ನ ಕೊಡೋದ್ರಿಂದ ಯಾರಿಗೆ ಅಂದ್ರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗೆ ಕೆಲವೊಂದಿಷ್ಟು ಇನ್ಸೆಂಟಿವ್ಸ್ ನ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾ ಅಂದ್ರೆ ಒಂದು ಸೇಫ್ ಮತ್ತೆ ಸೆಕ್ಯೂರ್ ಆದಂತ ಆನ್ಲೈನ್ ವೆದರ್ಸ್ ಅಥವಾ ಎನ್ವೈರನ್ಮೆಂಟ್ ಅನ್ನ ನೀವು ಪ್ರೊವೈಡ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಮೂರನೇ ಮುಖ್ಯ ಕೆಲಸ ಏನ್ ಮಾಡಬಹುದಪ್ಪ ಅಂದ್ರೆ ಈ ಕೋ ರೆಗ್ಯುಲೇಟರಿ ಮೆಕಾನಿಸಮ್ಸ್ ಇರೋದ್ರಿಂದ ಗವರ್ಮೆಂಟ್ ಏನಪ್ಪಾ ಅಂದ್ರೆ ತಾನೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನೇ ನಿಯಂತ್ರಣ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಏನ್ ಮಾಡಬಹುದಪ್ಪ ಅಂದ್ರೆ ಔಟ್ ಸೋರ್ಸಿಂಗ್ ಮಾಡಬಹುದು. ಅದರಿಂದ ಏನಪ್ಪಾ ಅಂದ್ರೆ ಔಟ್ ಸೋರ್ಸಿಂಗ್ ಮಾಡೋದ್ರಿಂದ ಈ ಪ್ಲಾಟ್ಫಾರ್ಮ್ಸ್ ಹತ್ರ ಮಾಡರ್ನ್ ಟೆಕ್ನಾಲಜಿ ಮತ್ತೆ ಟೂಲ್ಸ್ ಇರೋದ್ರಿಂದ ಈ ಒಂದು ಸೋಷಿಯಲ್ ಮೀಡಿಯಾ ಏನ್ ಕಂಟೆಂಟ್ ಇದೆಯಲ್ಲ ಅದನ್ನ ರೆಗ್ಯುಲೇಟ್ ಮಾಡಕ್ಕೆ ಇನ್ನೂ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಟೂಲ್ಸ್ ಇರೋದಿಲ್ಲ, ಮತ್ತೆ ಈಗಿನ ಟೆಕ್ನಾಲಜಿಗೆ ಏನಪ್ಪಾ ಅಂದ್ರೆ ಆ ಟೂಲ್ಸ್ ಅಡಾಪ್ಟ್ ಆಗೋದಿಲ್ಲ. ಅದೇ ನೀವು ಎಕ್ಸ್ಟರ್ನಲ್ ಔಟ್ಸೋರ್ಸ್ ಮಾಡಿದ್ರೆ ಈಗಿನ ಟೆಕ್ನಾಲಜಿಗೆ ಅಥವಾ ತಂತ್ರಜ್ಞಾನಕ್ಕೆ ತಕ್ಕಂತೆ ಅವ್ರ ಹತ್ರ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಟೂಲ್ಸ್ ಇರೋದ್ರಿಂದ ನೀವು ಅದನ್ನ ಏನಪ್ಪಾ ಅಂದ್ರೆ ಈಸಿಯಾಗಿ ಕೋ ರೆಗ್ಯುಲೇಟ್ ಮಾಡಬಹುದು ಅಥವಾ ಅದನ್ನ ಏನಪ್ಪಾ ಅಂದ್ರೆ ಈಸಿಯಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಈ ಯಾವ್ದು ತುಂಬಾ ಹಾರ್ಮ್ಫುಲ್ ಕಂಟೆಂಟ್ ಇದೆಯಲ್ಲ ಅದನ್ನ ನೀವೇನಪ್ಪಾ ಅಂದ್ರೆ ಈಸಿಯಾಗಿ ರಿಮೂವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಕೋ ರೆಗ್ಯುಲೇಷನ್ಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಪ್ಲಾಟ್ಫಾರ್ಮ್ಸ್ ಕೂಡ ಕೆಲವೊಂದಿಷ್ಟು ಆಟೋನಮಿನ ಕೊಟ್ಟಂಗಾಗುತ್ತೆ. ಇನ್ ಕೇಸ್ ಅವರ ಪ್ಲಾಟ್ಫಾರ್ಮ್ ಅಲ್ಲಿ ಏನಾದ್ರೂ ಈ ಹಾರ್ಮ್ಫುಲ್ ಕಂಟೆಂಟ್ ಇತ್ತಂದ್ರೆ ಅದಕ್ಕೆ ಅವ್ರನ್ನ ಏನ್ ಮಾಡಬಹುದು ಅಂದ್ರೆ ಅಕೌಂಟೇಬಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಈ ಪ್ಲಾಟ್ಫಾರ್ಮ್ಸ್ ಅವ್ರು ಏನಪ್ಪಾ ಅಂದ್ರೆ ಕಂಟೆಂಟ್ ಮಾಡರೇಟರ್ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಕಂಟ್ರೋಲ್ ಅನ್ನ ಕೂಡ ಕೊಡಬಹುದು. ಜೊತೆಗೆ ನೋಡ್ರಿ ಯಾರೆಲ್ಲ ಯೂಸರ್ಸ್ ಇದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಒಂದು ಬ್ಲಾಕ್ ಅನ್ನ ಮಾಡಿದಕ್ಕೆ ಯಾಕೆ ಬ್ಲಾಕ್ ಮಾಡಿದ್ರು ಅಂತ ಹೇಳಪ್ಪ ಅಂದ್ರೆ ಗ್ರೀವಿಯನ್ಸ್ ರೀಅಡ್ರೆಸಲ್ ಮೆಕಾನಿಸಮ್ಸ್ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಡಿಸಿಷನ್ಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಕಂಟೆಂಟ್ ಅನ್ನ ಬ್ಲಾಕ್ ಮಾಡುವಂತ ಡಿಸಿಷನ್ಸ್ ಏನಿದೆಯಲ್ಲ ಆ ಡಿಸಿಷನ್ಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಟೂಲ್ಸ್ ಅನ್ನ ಯೂಸ್ ಮಾಡ್ಬೇಕು. ಅಂದ್ರೆ ಆ ಕಂಟೆಂಟ್ ಹಾಕಿದಾಗ ಅದನ್ನ ರಿಮೂವ್ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಆ ಯೂಸರ್ಸ್ಗೆ ನೋಟಿಸ್ ಅನ್ನ ಕೊಡಬೇಕು. ಅವಾಗ ಅವ್ರಿಗೆ ಏನಪ್ಪಾ ಅಂದ್ರೆ ಅವೇರ್ ಆಗುತ್ತೆ ಯಾಕೆ ನಮ್ಮ ಕಂಟೆಂಟ್ ಅನ್ನ ರಿಮೂವ್ ಮಾಡ್ತಿದ್ರೆ ಅದಕ್ಕಿರುವಂತ ಕಾರಣಗಳು ಏನಂತ ಅವ್ರಿಗೆ ಗೊತ್ತಾಗುತ್ತೆ. ಜೊತೆಗೆ ನೋಡ್ರಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪ್ಲಾಟ್ಫಾರ್ಮ್ಸ್ಗೆ ನಾವು ಈಗ ಆಟೋನಮಿನ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಕಂಟೆಂಟ್ ಅನ್ನು ತುಂಬಾ ಈಸಿಯಾಗಿ ಮತ್ತೆ ಏನಪ್ಪಾ ಅಂದ್ರೆ ತುಂಬಾ ಒಳ್ಳೆ ತಂತ್ರಜ್ಞಾನ ಮೂಲಕ ಏನಪ್ಪಾ ಅಂದ್ರೆ ರೆಗ್ಯುಲೇಟ್ ಅನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಡ್ಯೂ ಪ್ರೊಸೆಸ್ ಅಲ್ಲಿ ಈ ಪ್ಲಾಟ್ಫಾರ್ಮ್ಸ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಂಟೆಂಟ್ ಅನ್ನ ಮಾಡರೇಷನ್ ಮಾಡೋದಕ್ಕೆ ಮಾತ್ರ ಇರೋದಿಲ್ಲ ಅಥವಾ ಈ ಕಂಟೆಂಟ್ ಅನ್ನ ರಿಮೂವ್ ಮಾಡೋದು ಸಸ್ಪೆಂಡ್ ಮಾಡೋದು ಮಾತ್ರ ಇರಲ್ಲ, ಅವ್ರ ಕಡೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಟೂಲ್ಸ್ ಇರ್ತವೆ, ಅದರಿಂದ ಏನಪ್ಪಾ ಅಂದ್ರೆ ಡಿ ಪ್ರಿಯಾರಿಟೈಸೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವುದೋ ಒಂದು ವ್ಯಕ್ತಿ ಒಂದು ಕಂಟೆಂಟ್ ಅನ್ನ ಹಾಕಿದ್ರು ಅದನ್ನೇನಪ್ಪಾ ಅಂದ್ರೆ ಡಿ ಪ್ರಿಯಾರಿಟೈಸ್ ಮಾಡಿದ್ರೆ ಅವನಿಗೆ ಮಾತ್ರ ಅದು ವಿಸಿಬಲ್ ಆಗ್ತಿರುತ್ತೆ, ಇನ್ನೊಬ್ಬರಿಗೆ ವಿಸಿಬಲ್ ಆಗಲ್ಲ. ಈ ತರನಾದಂತ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಟೂಲ್ಸ್ ಅನ್ನ ಅವ್ರು ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ ಯೂಸರ್ಗೂ ಕೂಡ ಏನಪ್ಪಾ ಅಂದ್ರೆ ಅವರ ಕಂಟೆಂಟ್ ಏನಿದೆಯಲ್ಲ ಅದೇನಪ್ಪಾ ಅಂದ್ರೆ ವಿಸಿಬಲ್ ಆಗ್ತಿದೆ ಅನಿಸ್ತಿರುತ್ತೆ, ಬಟ್ ಅದರಿಂದ ಏನು ಹಾರ್ಮ್ಫುಲ್ ಆಕ್ಟಿವಿಟೀಸ್ ಆಗ್ಬೇಕಲ್ಲ ಅದು ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಏನ್ ಈ ಅಲ್ಗೋರಿಥಮ್ಸ್ ನ ಯೂಸ್ ಮಾಡ್ತಿದ್ರಲ್ಲ ಈ ತರನಾಗಿ ಅಲ್ಗೋರಿಥಮ್ಸ್ ನ ಯೂಸ್ ಮಾಡೋದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಕಂಟೆಂಟ್ ಅನ್ನ ರೆಗ್ಯುಲೇಟ್ ಮಾಡೋದ್ರಿಂದ ಕೇವಲ ಸರ್ಕಾರಕ್ಕೂ ಮಾತ್ರವಲ್ಲದೆ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ ಅದು ಕೂಡ ಸೇಫ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಸೋಷಿಯಲ್ ಮೀಡಿಯಾದಿಂದ ಆಗುವಂತ ಅನಾಹುತಗಳು ಏನಿದೆಯಲ್ಲ ಅದನ್ನು ಕೂಡ ತಪ್ಪಿಸಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಕಂಟೆಂಟ್ ಏನಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೋ ರೆಗ್ಯುಲೇಷನ್ ಮೆಕಾನಿಸಮ್ ಇರೋದು ತುಂಬಾ ಇಂಪಾರ್ಟೆಂಟ್ ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.